ईश्वरः परमः कृष्णा सच्चानन्दविग्रहा अनादिरादिर्गोविन्द सर्वकारणकारणम् भोक्तारां यज्ञतपसां सर्वलोकमहेश्वरम् ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಋಚತಿ ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತ ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತ ಸೋದರ ಸೋದರಿಯರೇ ಆತ್ಮೀಯರೇ ಇಂದು ಒಂದು ಸತ್ಸಂಗವನ್ನು ನಡೆಸಿಕೊಡಲು ನನಗೆ ಅವಕಾಶವನ್ನ ಒದಗಿಸಿಕೊಟ್ಟು ಪ್ರೋತ್ಸಾಹವನ್ನು ನೀಡಿದಂತಹ ಧ್ಯಾನ ಮತ್ತು ವ್ಯಾಸಂಗ ವೃತ್ತದ ನಿರ್ದೇಶಕ ದ್ವಯರಾದ ಶ್ರೀಯುತ ವಾಸುದೇವ್ರವರಿಗೂ ಶ್ರೀಮತಿ ವಾಣಿ ವಾಸುದೇವ್ರವರಿಗೂ ನನ್ನ ನಮನಗಳನ್ನ ಸಲ್ಲಿಸುತ್ತ ನನ್ನ ಪೂಜ್ಯ ಗುರುಗಳು ಮಾರ್ಗದರ್ಶಕರು ಹಿತಚಿಂತಕರು ನನ್ನ ಪ್ರೋತ್ಸಾಹಕರು ಆಗಿದ್ದಂತಹ ಹಿರಿಯ ಚೇತನ ಅಗಲಿದ ಚೇತನ ಸೋದರ ಸುಕೃಷ್ಣಮೂರ್ತಿಯವರಿಗೂ ಮತ್ತು ಶ್ರೀಮತಿ ರುಕ್ಮಿಣಿ ಕೃಷ್ಣಮೂರ್ತಿಯವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತ ಈ ಒಂದು ಉಪನ್ಯಾಸವನ್ನ ಅಥವಾ ಸತ್ಸಂಗವನ್ನ ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಉಪನ್ಯಾಸದ ಒಂದು ಶೀರ್ಷಿಕೆ ಪರತತ್ವಕ್ಕೆ ಚತುರ್ದಶ ದ್ವಾರಗಳು ಪರತತ್ವ ಅಂದ್ರೆ ಪರಮಾತ್ಮ ತತ್ವ ಯಾವ ತತ್ವವೋ ಅಮೇಯವೋ ಅನಂತವೋ ವ್ಯಾಪಕವೋ ಅವರ್ಣನೀಯವೋ ಅಚಿಂತ್ಯವೋ ಮತ್ತು ನಮ್ಮ ಯಾವುದೇ ಇಂದ್ರಿಯಗಳಿಗೂ ಸಿಲುಕದ ಮತ್ತು ಇಂದ್ರಿಯಗಳಿಗೆ ಮೀರಿದ ತತ್ವವೋ ಅದನ್ನ ಪರಮಾತ್ಮ ತತ್ವ ಅಂತ ಕರಿತೀವಿ ಭಗವಂತ ದೇವರು ಅಂತಹ ಭಗವಂತ ದೈವ ತತ್ವ ಅಥವಾ ತತ್ವವನ್ನ ಸೇರಲು ಸಂಧಿಸಲು ಚತುರ್ದಶ ದ್ವಾರಗಳಿದೆಯಂತೆ ಹದಿನಾಲ್ಕು ದ್ವಾರಗಳ ಮೂಲಕ ನಾವು ಪ್ರವೇಶ ಮಾಡಬಹುದು ನೋಡಿ ಆ ಭಗವಂತ ಎಷ್ಟು ಔದಾರ್ಯವನ್ನ ನಮ್ಮ ಮೇಲೆ ಕರುಣಿಸಿದ್ದಾನೆ ಆತನನ್ನ ಸಂಧಿಸಲು ಒಂದೇ ಒಂದು ಮಾರ್ಗವಲ್ಲ ಹದಿನಾಲ್ಕು ಮಾರ್ಗಗಳನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾನೆ ಯಾವುದೇ ಮಾರ್ಗದ ಕದವನ್ನ ಬಡಿದು ಒಳಹೊಕ್ಕರೆ ನಾವು ಆ ಪರಮಾತ್ಮನನ್ನ ಸಂಧಿಸುವುದು ಖಂಡಿತ ಮತ್ತು ಖಚಿತ ಆದರೆ ಸಮಸ್ಯೆ ಏನಂದ್ರೆ ಆ ಬಾಗಿಲುಗಳನ್ನ ಮುಚ್ಚಲಾಗಿದೆ ಆ ಕದವನ್ನ ನಾವು ತಟ್ಟಬೇಕಾಗಿದೆ ಕದವನ್ನೇ ತಟ್ಟದೆ ಹೋದ್ರೆ ತೆರೆಯುವುದು ಯಾರು ಯಾರಿಗೋಸ್ಕರ There is no ready made path to God. There is no constructed highway to God. But there is a door to God. There are many doors. We need to knock the door and enter the path to which the door opens. ಅಂಡ್ ಯು need ಟು tread through ದ ಪಾತ್ ಹದಿನಾಲ್ಕು ದ್ವಾರಗಳಲ್ಲಿ ನಾನು ಇದುವರೆಗೂ ಹನ್ನೊಂದು ದ್ವಾರಗಳ ಬಗ್ಗೆ ನಿಮ್ಮೊಡನೆ ಸಾಕಷ್ಟು ವಿಷಯ ವಿಚಾರಗಳನ್ನ ಹಂಚಿಕೊಂಡಿದ್ದೆ ಈಗ ಹನ್ನೆರಡು ಮತ್ತು ಹದಿಮೂರನೆಯ ದ್ವಾರಗಳ ಬಗ್ಗೆ ವಿಷಯವನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂತಹ ಒಂದು ಅಪೇಕ್ಷೆಯನ್ನ ಹೊಂದಿದೆ ಯಾವುದು ಹದಿನಾಲ್ಕು ದ್ವಾರಗಳು ಅನ್ನೋದನ್ನ ನೋಡ್ತಾ ಹನ್ನೆರಡು ಮತ್ತು ಹದಿಮೂರನೆಯ ದ್ವಾರ ಯಾವುದು ಎಂದು ತಿಳಿದುಕೊಂಡು ಆ ದ್ವಾರಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ವಿಷಯವನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೇನೆ ಹದಿನಾಲ್ಕು ದ್ವಾರಗಳು ಯಾವುದು ಅಂದ್ರೆ ಮೊದಲನೆಯದು ಗಮನ ಅಟೆನ್ಷನ್ ಎರಡನೆಯದು ಪ್ರಾಣಮಯ ಕ್ಷೇತ್ರ ಮೂರನೆಯದು ತೀವ್ರ ಕ್ಷಣದ ಅರಿವು ನಾಲ್ಕನೆಯದು ನಿಷ್ಕಾಮ ಕರ್ಮ ಐದನೆಯದು ಆತ್ಮವಿಚಾರ ಆರನೆಯದು ಟೀಕಾರಹಿತತೆ ಏಳನೆಯದು ಮೌನ ಎಂಟನೆಯದು ಧ್ಯಾನ ಒಂಬತ್ತನೇದು ಭೌತಿಕ ಬಯಲು ಹತ್ತು ಶರಣಾಗತಿ ಹನ್ನೊಂದು ನಿಸರ್ಗ ಹನ್ನೆರಡು ಸತ್ಸಂಗ ಹದಿಮೂರು ಭೌತಿಕ ಅನರ್ಹತೆ ಹದಿನಾಲ್ಕು ಸಾವು ಹದಿನಾಲ್ಕು ದ್ವಾರಗಳಲ್ಲಿ ನಾನು ಹತ್ತು ದ್ವಾರಗಳನ್ನ ಮಾಡಿದ್ದೀನಿ ಕ್ಷಮಿಸಿ ನಾನು ಹನ್ನೊಂದು ದ್ವಾರಗಳ ಬಗ್ಗೆ ಪ್ರಸ್ತಾಪ ಈಗಾಗ್ಲೇ ಮಾಡಿದ್ದೀನಿ ಅಂತ ಹೇಳಿದ್ದೆ ಅಲ್ಲಿ ಲೋಪವಿದೆ ಹತ್ತು ದ್ವಾರಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದೀನಿ ಹತ್ತನೆಯ ದ್ವಾರವೇ ಶರಣಾಗತಿ ಹಿಂದಿನ ಉಪನ್ಯಾಸದಲ್ಲಿ ಶರಣಾಗತಿಯ ಬಗ್ಗೆ ಒಂದು ಆಳವಾದ ಚರ್ಚೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಇಂದು ಹನ್ನೊಂದು ಮತ್ತು ಹನ್ನೆರಡನೆಯ ದ್ವಾರಗಳು ಈ ದ್ವಾರಗಳ ಬಗ್ಗೆ ಸಾಕಷ್ಟು ವಿಚಾರವನ್ನ ಹಂಚಿಕೊಳ್ಳುವ ಒಂದು ಪ್ರಯತ್ನ ನಾನು ಮಾಡ್ತಿದ್ದೇನೆ ಹನ್ನೊಂದನೆಯ ದ್ವಾರ ನಿಸರ್ಗ ಅಥವಾ ಪ್ರಕೃತಿ ಹನ್ನೆರಡನೆಯ ದ್ವಾರ ದ್ವಾರ ಸತ್ಸಂಗ ಸತ್ ಪ್ಲಸ್ ಸಂಘ ಈ ಎರಡು ದ್ವಾರಗಳು ಅತ್ಯಂತ ಆಕರ್ಷಕವಾದ ದ್ವಾರಗಳು ಮತ್ತು ಈ ದ್ವಾರಗಳು ಮನುಷ್ಯನಿಗೆ ಬಹಳ ಸುಲಭವಾಗಿ ಒದಗಿ ಬರುವಂತಹ ದ್ವಾರಗಳು ಸ್ವಲ್ಪ ಪ್ರಯತ್ನ ಪಟ್ರೆ ಮನುಷ್ಯ ಈ ದ್ವಾರಗಳ ಕದವನ್ನ ಸುಲಭವಾಗಿ ತೆರಿಬಹುದು ಇದನ್ನ ತೆರಿಬೇಕಾಗಿರೋರು ನಾವು ಅದಕ್ಕೆ ಬೇಕಾದ ಸಾಧನೆ ನಮ್ಮಲ್ಲಿ ನಡಿಬೇಕು ಸಾಧನೆ ಅಂದ್ರೆ ಏನು ಭಗವಂತ ನಮಗೆ ಕೊಟ್ಟಿರುವ ಸಾಧನಗಳನ್ನ ಪರಿಪಕ್ವವಾಗಿ ಬಳಸಿಕೊಂಡು ಅಧ್ಯಾತ್ಮ ಪಥದಲ್ಲಿ ಮುಂದುವರಿಯುವುದೇ ಸಾಧನೆ ಭಗವಂತ ನಮ್ಗೆ ಯಾವ ಸಾಧನಗಳನ್ನು ಕೊಟ್ಟಿದನೇ ಭಗವಂತ ನಮಗೆ ಒಂದು ಶರೀರವನ್ನು ಕೊಟ್ಟಿದನೇ ಈ ಶರೀರದಲ್ಲಿ ಅವಯವಗಳನ್ನ ಅಂಗಗಳನ್ನ ಅಂಗಾಂಗಗಳನ್ನ ಜೋಡಿಸಿಟ್ಟಿದನೆ ಈ ಜಗತ್ತಿಗೆ ನಮ್ಮನ್ನ ಕಳುಹಿಸಿದ ಮೇಲೆ ಕರ್ಮಯೋಗದಲ್ಲಿ ತೊಡಗಿಕೊಳ್ಳಲು ಬೇಕಾದಂತ ಅವಶ್ಯಕವಾದ ಎಲ್ಲ ಅಂಗಾಂಗಗಳನ್ನ ಆತ ನೀಡಿದಾನೆ ಈ ಶರೀರವನ್ನ ಬಳಸ್ಕೋಬೇಕು ಭೌತ ಶರೀರವನ್ನ ಸ್ಥೂಲ ಶರೀರವನ್ನ ಸಕ್ರಮವಾಗಿ ಪರಿಪಕ್ವವಾಗಿ ದಕ್ಷತೆಯಿಂದ ಈ ಶರೀರವನ್ನು ಬಳಸಿಕೊಂಡು ಕರ್ಮಯೋಗದಲ್ಲಿ ತೊಡಗಿಕೊಳ್ಳಬೇಕು ಅದು ಸಾಧನೆ ಎರಡನೆಯದು ಎರಡನೆಯ ಸಾಧನ ಯಾವುದು ಭಗವಂತ ನಮಗೆ ಒಂದು ಚುರುಕಾದ ಹರಿತವಾದ ಪ್ರಬಲವಾದ ಶಕ್ತಿಯುತವಾದ ಮನಸ್ಸನ್ನ ಕೊಟ್ಟಿದ್ದಾನೆ ಈ ಮನಸ್ಸಿನಲ್ಲಿ ಭಾವನೆಗಳು ಆಲೋಚನೆಗಳು ಉತ್ಪತ್ತಿಯಾಗ್ತಾ ಇರ್ತವೆ ಈ ಭಾವನೆಗಳು ಮತ್ತು ಆಲೋಚನೆಗಳಿಂದ ಕೂಡಿದ ಮನಸ್ಸನ್ನ ಸಮರ್ಪಕವಾಗಿ ಬಳಸಿಕೊಂಡು ಈ ಜಗತ್ತಿನಲ್ಲಿ ನಾವು ಮಾಡಬೇಕಾದಂತಹ ಸತ್ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕು ಶರೀರ ತಂತಾನೆ ಕೆಲಸ ಮಾಡೋದಿಲ್ಲ ಶರೀರಕ್ಕೆ ಯಾವ ಕೆಲಸ ಮಾಡಬೇಕು ಯಾವಾಗ ಮಾಡಬೇಕು ಹೇಗೆ ಮಾಡ್ಬೇಕು ಎಂತು ಮಾಡಬೇಕು ಅನ್ನೋದನ್ನ ನಮ್ಮ ಮನಸ್ಸಿನ ಈ ಭಾವನೆಗಳು ಮತ್ತು ಆಲೋಚನೆಗಳೇ ತಿಳಿಸಿಕೊಡೋದು ಅಂದರೆ ಶರೀರ ಮನಸ್ಸು ಹೇಳಿದಂತೆ ಮಾಡುತ್ತೆ ಶರೀರದ ಹಿಂದೆ ನಿಂತು ಕೆಲಸ ಮಾಡಿಸೋದು ನಮ್ಮ ಮನಸ್ಸು ಆ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ಆಲೋಚನೆಗಳು ಮತ್ತು ಮನಸ್ಸಿನಲ್ಲಿ ಉತ್ಪತ್ತಿಯಾಗುವ ಭಾವನೆಗಳು ಅಂದ್ರೆ ಸ್ಥೂಲ ಶರೀರವಾಗ್ಲಿ ಭಾವನಾ ಮನಸ್ಸಾಗ್ಲಿ ಆಲೋಚನಾ ಮನಸ್ಸಾಗ್ಲಿ ಇವೆರಡನ್ನೂ ಮೂರಿದ ಮೀರಿದಂತಹ ಬುದ್ಧಿ ಪ್ರಜ್ಞೆ ನಮಗಿದೆ ಆ ಬುದ್ಧಿ ಪ್ರಜ್ಞೆಯನ್ನು ಬಳಸಿಕೊಂಡು ನಾವು ಲೋಕ ಕಲ್ಯಾಣಕ್ಕಾಗಿ ಲೋಕ ಸಂಗ್ರಹಕ್ಕಾಗಿ ಮಾಡುವಂತಹ ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕು ಅದನ್ನೇ ಸಾಧನೆ ಅಂತ ಹೇಳುದು ಸಾಧನಗಳನ್ನ ಬಳಸಿಕೊಂಡು ನಾವು ಅಧ್ಯಾತ್ಮ ಪಥದಲ್ಲಿ ಮುಂದುವರಿಯುವಂತಹ ಕ್ರಮವನ್ನ ಸಾಧನೆ ಅಂತ ಕರೀತಾರೆ ಇಂತಹ ಸಾಧನೆಯ ಮಾರ್ಗದಲ್ಲಿ ಅತ್ಯಂತ ಸಹಾಯಕವಾಗುವಂತಹ ಎರಡು ದ್ವಾರಗಳನ್ನ ಅವರು ನಿಸರ್ಗ ಮತ್ತು ನಿಸರ್ಗದ ಜೊತೆಗೆ ಅಹ್ ನಿಸರ್ಗ ಒಂದಾದರೆ ಮತ್ತೊಂದು ಶಾಂತಿಗೆ ಮಾರ್ಗ ಯಾವುದು ಅಂತ ಅಂದ್ರೆ ಸತ್ಸಂಗ ಅಂತ ಹೇಳಿ ಸತ್ಸಂಗ ನಿಸರ್ಗ ಮತ್ತು ಸತ್ಸಂಗ ಈ ಎರಡು ದ್ವಾರಗಳನ್ನ ಸೋದರ ಬಿ ವಿ ಅವರು ನಮ್ಮ ಮುಂದೆ ಹಿಡ್ತಾ ಇದ್ದಾರೆ ಬಿ ವಿ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಹಿರಿಯ ಸದಸ್ಯರು ಕಾರ್ಯದರ್ಶಿಗಳು ಹಲವಾರು ಗ್ರಂಥಗಳನ್ನ ಬರೆದಿದ್ದಾರೆ ಇತ್ತೀಚೆಗೆ ದೈವಾಧೀನರಾದರು ಅವರನ್ನ ನೆನೆಸಿಕೊಂಡು ಒಂದು ಕ್ಷಣಕಾಲ ಈ ಒಂದು ಸತ್ಸಂಗವನ್ನ ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇರ್ಲಿ ಈ ಎರಡು ದ್ವಾರಗಳನ್ನ ಪ್ರವೇಶ ಮಾಡೋದು ಅಂದ್ರೆ ಅರ್ಥ ಏನ್ ಗೊತ್ತಾ ಶಾಂತಿಯ ಮಾರ್ಗವನ್ನ ಕಂಡುಕೊಳ್ಳುವುದು ನಾನು ಈ ಒಂದು ಉಪನ್ಯಾಸಕ್ಕೆ ಶೀರ್ಷಿಕೆಯಾಗಿ ಕೊಟ್ಟಿರೋದು ಶಾಂತಿಗೆ ಮಾರ್ಗ ಯಾವುದಯ್ಯಾ ಪ್ರಶ್ನೆ ಕೇಳ್ತಿದ್ದೀನಿ ನಾನು ನಿಮ್ಗೆ ಶಾಂತಿಗೆ ಮಾರ್ಗ ಯಾವುದಯ್ಯಾ ಮನಸ್ಸಿನ ಶಾಂತಿ ಅತ್ಯವಶ್ಯಕ ಅಲ್ವೇ ಮನಸ್ಸು ಶಾಂತಿಯಿಂದ ಇಲ್ಲ ಅಂತಂದ್ರೆ ನಮ್ಮ ಜೀವನ ಹೇಗಿರುತ್ತದೆ ಗಮನಿಸಿ ನೋಡಿ ಮನಸ್ಸು ಎಂತಹ ಆಯುಧ ಅಂದ್ರೆ ಒಂದು ಕಡೆ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ ನಿನ್ನ ಮನಸ್ಸನ್ನು ನೀನು ಒಂದು ಸುಂದರವಾದ ಹೂತೋಟವನ್ನಾಗಿ ಬೇಕಾದರೂ ಮಾಡಿಕೊಳ್ಳಬಹುದು ಅಥವಾ ಭೀಕರವಾದ ರಣರಂಗವನ್ನಾಗಿ ಬೇಕಾದರೂ ಮಾರ್ಪಡಿಸಿಕೊಳ್ಳಬಹುದು ಅದು ನಿನ್ನ ಕೈಯಲ್ಲಿದೆ ಯು ಕ್ಯಾನ್ ಟ್ರಾನ್ಸ್ಲೇಟ್ ಯುವರ್ ಮೈಂಡ್ ಇಂಟು ಎ ಬ್ಯೂಟಿಫುಲ್ ಗಾರ್ಡನ್ ವಿತ್ ಬ್ಯೂಟಿಫುಲ್ ಫ್ಲವರ್ಸ್ ಆರೆಲ್ಸ್ ಯು ಕ್ಯಾನ್ ಟ್ರಾನ್ಸ್ಲೇಟ್ ಯುವರ್ ಮೈಂಡ್ ಇನ್ ಟು ಎನ್ ಅಗ್ಲಿ ಬ್ಯಾಟಲ್ ಫೀಲ್ಡ್ ಇದು ಕೈಯಲ್ಲಿದೆ ಸ್ವತಃ ನಮ್ಮ ಕೈಯಲ್ಲಿದೆ ಮನಸ್ಸು ಶಾಂತಿಯಿಂದ ಇದ್ದಾಗ ಅದೊಂದು ಸುಂದರವಾದ ಹೂತೋಟವಾಗಿರುತ್ತೆ ಅಂತಹ ಶಾಂತಿಗೆ ಮಾರ್ಗ ಯಾವುದು ಈ ಮಾರ್ಗ ಬಹಳ ಮುಖ್ಯ ಅಲ್ವಾ ನಮಗೆಲ್ಲರಿಗೂ ಅವಶ್ಯಕವಾದ ಮಾರ್ಗ ಅಲ್ವಾ ಜಗತ್ತಿನಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನ ಪ್ರಶ್ನೆ ಕೇಳಿದಾಗ ಅವ್ರು ಕೊಟ್ಟ ಉತ್ತರ ಏನು ಗೊತ್ತಾ ಶಾಂತಿಗೆ ಮಾರ್ಗ ಅತ್ಯವಶ್ಯಕ ಮತ್ತು ಆ ಮಾರ್ಗ ಯಾವುದು ನನಗೆ ಅತ್ಯಂತ ಅಮೂಲ್ಯವಾದದ್ದು ಬೇಕಾ ಈ ಮಾರ್ಗ ಅಂದ್ರೆ ತೊಂಬತ್ತಕ್ಕಿಂತ ಹೆಚ್ಚು ಜನ ಹೇಳಿದ್ರು ನನಗೆ ಅತ್ಯಂತ ಅವಶ್ಯಕವಾದ ಮಾರ್ಗ ಕಾರಣ ಏನು ಅಂದ್ರೆ ಜಗತ್ತಿನಲ್ಲಿ ನೂರರಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಜನ ಅಶಾಂತಿಯಿಂದಲೇ ಇರೋರು ಅವರು ಚಿಕ್ಕ ಮಕ್ಕಳಾಗಿರ್ಬೋದು ಯುವಕರಾಗಿರ್ಬೋದು ಮಧ್ಯ ವಯಸ್ಕರಾಗಿರ್ಬೋದು ವೃದ್ಧರಾಗಿರ್ಬಹುದು ಅತಿವೃದ್ಧರು ಆಗಿರಬಹುದು ಮಕ್ಕಳಿಂದ ಹಿಡಿದು ಅತಿವೃದ್ಧರ ತನಕ ಹತ್ತಕ್ಕೆ ಒಂಬತ್ತರಷ್ಟು ಜನ ಅಶಾಂತಿಯಿಂದಲೇ ನರಳ್ತಾ ಇದ್ದಾರೆ ಆದ್ರಿಂದ ಶಾಂತಿ ಅನ್ನೋದು ಮಾನಸಿಕ ಶಾಂತಿ ಅನ್ನೋದು ಅತ್ಯಂತ ಅವಶ್ಯಕವಾದಂತಹ ಒಂದು ಸ್ಥಿತಿಯಾಗಿದೆ ಈಗ ಅಂತ ಸ್ಥಿತಿಯನ್ನ ನಾವು ತಲುಪಬೇಕಾಗಿದೆ ಮನಸ್ಸಿಗಿಂತ ಶಕ್ತಿಯುತವಾದ ಆಯುಧ ಮತ್ತೊಂದಿಲ್ಲ ಸ್ವಾಮಿ ಶಿವಾನಂದರು ರಾಮಕೃಷ್ಣ ಪರಮಹಂಸರ ಶಿಷ್ಯರಲ್ಲಿ ಒಬ್ಬರು ಸ್ವಾಮಿ ಶಿವಾನಂದರು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಶಿವಾನಂದರ ಶಿಷ್ಯರಾಗಿದ್ದರು ಶಿವಾನಂದರಿಂದ ಬಹಳ ಪ್ರಭಾವಿತರಾಗಿದ್ದರು ಕುವೆಂಪು ಅವರ ಕೊನೆಯ ಐದು ಹತ್ತು ವರ್ಷಗಳ ಕಾಲ ಅಧ್ಯಾತ್ಮದ ಪರ್ವ ಕಾಲವಾಗಿತ್ತು ಅವರ ಜೀವನದಲ್ಲಿ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿಸಿಕೊಂಡ್ರು ಆಗ ಬರೆದಂತಹ ಗ್ರಂಥಗಳಲ್ಲಿ ಆಧ್ಯಾತ್ಮಿಕ ಸೆಳವು ನಮಗೆ ಕಾಣಿಸುತ್ತೆ ಅಂತಹ ಸ್ವಾಮಿ ಶಿವಾನಂದರು ಒಂದ್ ಕಡೆ ಹೇಳ್ತಾರೆ ಮನಸ್ಸಿಗಿಂತ ಶಕ್ತಿಯುತವಾದ ಆಯುಧ ಮತ್ತೊಂದಿಲ್ಲ ಆದರೆ ಆ ಮನಸ್ಸು ಅಷ್ಟು ಶಕ್ತಿಯನ್ನು ಹೊಂದಿರೋ ಮನಸ್ಸು ತರಬೇತಿಯನ್ನು ಪಡೆಯದೆ ಹೋದರೆ ಗೊಂದಲವನ್ನು ಸೃಷ್ಟಿಸುತ್ತೆ ಭೀಕರ ಹಿಂಸೆಗೆ ಕಾರಣವಾಗತ್ತೆ ಮನಸ್ಸಿನಲ್ಲಿ ಶುಬ್ಧತೆ ಎದ್ದು ಬಿಡುತ್ತೆ ಗಮನಿಸಿ ನೋಡಿ ಮನಸ್ಸು ಯಾವಾಗ ಅತಿ ಹೆಚ್ಚು ದಕ್ಷತೆಯಿಂದ ಕೆಲಸ ಮಾಡುತ್ತೆ ಮನಸ್ಸು ದಕ್ಷತೆಯಿಂದ ಕೆಲಸ ಮಾಡೋದು ಯಾವಾಗ ಅಂದ್ರೆ ಮನಸ್ಸು ಯಾವಾಗ ತಣ್ಣಗಿರುತ್ತದೋ ಸಮಾಧಾನದಿಂದ ಇರುತ್ತೋ ತೃಪ್ತಿಯಿಂದ ಇರುತ್ತೋ ಆಗ ಅದು ಬಹಳ ದಕ್ಷತೆಯಿಂದ ಕೆಲಸ ಮಾಡುತ್ತೆ ಆದರೆ ಯಾವ ಮನಸ್ಸು ಭಾವನೆಗಳು ಮತ್ತು ಯೋಚನೆಗಳ ಉಗ್ರಾಣವಾಗಿರುತ್ತದೋ ಅಂದರೆ ಭಾವನೆಗಳು ಮತ್ತು ಯೋಚನೆಗಳ ದಾಳಿಗೆ ಸಿಲುಕಿರುತ್ತೋ ಆ ಮನಸ್ಸು ಬಿಸಿಯಾಗಿರುತ್ತೆ ಅಸಮಾಧಾನದಿಂದ ಕೂಡಿರುತ್ತೆ ಅತೃಪ್ತಿಯಿಂದ ಕೂಡಿರುತ್ತೆ ಮತ್ತು ಲೋಪಗಳಿಂದ ಕೂಡಿದ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಮನಸ್ಸು ತಪ್ಪನ್ನ ಮಾಡೋದು ಹಿಂಸೆಯಲ್ಲಿ ತೊಡಗಿಕೊಳ್ಳೋದು ದ್ವೇಷವನ್ನ ಹೊರಹಾಕೋದು ಕೋಪವನ್ನ ತಾಳೋದು ಮತ್ಸರವನ್ನ ಪ್ರಕಟಪಡಿಸೋದು ಯಾವಾಗ ಅಂದ್ರೆ ಯಾವಾಗ ಅಲ್ಲಿ ಅಶಾಂತಿ ಇದೆಯೋ ಅಸಮಾಧಾನವಿದೆಯೋ ಅತೃಪ್ತಿ ಇದೆಯೋ ಕೋಪವಿದೆಯೋ ಕ್ರೋಧವಿದೆಯೋ ಮದವಿದೆಯೋ ಮತ್ಸರವಿದೆಯೋ ಅಂಥ ಸಂದರ್ಭದಲ್ಲೇ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಇತರರಿಗೆ ಹಾನಿಯನ್ನ ಉಂಟು ಮಾಡುತ್ತೆ ಶಾಂತ ಮನಸ್ಸು ಎಂದೂ ಲೋಪಗಳಿಗೆ ಕಾರಣಕರ್ತ ಆಗದಿಲ್ಲ ಆ ಶಾಂತ ಮನಸ್ಸಿನ ನಿರ್ಧಾರಗಳು ಪರಿಪಕ್ ಆತ್ಮ ನಿರ್ಧಾರಗಳಾಗಿರುತ್ತೆ ಯಾವ ಮನಸ್ಸು ಸ್ತಬ್ಧತೆಯಿಂದ ಇರುತ್ತದೋ ಅದು ಸೃಜನಾತ್ಮಕವಾಗಿರುತ್ತದೆ ಯಾವ ಮನಸ್ಸು ಸ್ತಬ್ಧ ಸ್ತಬ್ಧ ಅಂದ್ರೆ ಸ್ಟಿಲ್ ಸ್ಟಿಲ್ ಅಂದ್ರೆ ಚಲನೆಯೇ ಇಲ್ಲದ ಮನಸ್ಸು ಮನಸ್ಸು ಸದಾ ಚಲಿಸುತ್ತಿರುತ್ತೆ ಅದಕ್ಕೆ ಹೇಳೋದು ಜನ ಮನ ಒಂದು ಮರ್ಕಟವಯ್ಯಾ ನಮ್ಮ ಮನಸ್ಸಿಗೂ ಆ ಮಂಗನಿಗೂ ಯಾವ ವ್ಯತ್ಯಾಸವೂ ಇಲ್ಲ ಮಂಗ ಹೇಗೆ ಕೊಂಬೆ ಕೊಂಬೆಗೆ ಸದಾ ಹಾರತಾ ಇರುತ್ತೋ ಚಪಲಚಿತ್ತವಾಗಿರುತ್ತೋ ನಮ್ಮ ಮನಸ್ಸು ಹಾಗೆ ಇರುತ್ತೆ ಕ್ಷಣ ಕ್ಷಣವೂ ಕದಲ್ತಾ ಇರುತ್ತೆ ಕ್ಷಣ ಕ್ಷಣವೂ ಚಲಿಸುತ್ತಾ ಇರುತ್ತೆ ಕ್ಷಣ ಕ್ಷಣವೂ ತನ್ನ ನಿರ್ಧಾರಗಳನ್ನ ಬದಲಿಸ್ತಾ ಇರುತ್ತೆ ಗೊಂದಲಗಳಲ್ಲಿ ತೊಡಗಿಕೊಂಡಿರುತ್ತೆ ಅಂತಹ ಮನಸ್ಸು ಯಾವಾಗ ಸ್ತಬ್ಧವಾಗತ್ತೋ ಸ್ತಬ್ಧ ಅಂದ್ರೆ ಸ್ಟಿಲ್ ಮನಸ್ಸಿನಲ್ಲಿ ಚಲನೆ ಯಾವಾಗ ನಿಂತು ಹೋಗುತ್ತೋ ಆಗ ಆ ಮನಸ್ಸು ಸೃಜನಾತ್ಮಕವಾಗುತ್ತದೆ ಸೃಜನಾತ್ಮಕ ಅಂದ್ರೆ ಕ್ರಿಯೇಟಿವ್ ಇಟ್ ಬಿಕಮ್ಸ್ ಮೋರ್ ಅಂಡ್ ಮೋರ್ ಕ್ರಿಯೇಟಿವ್ ಅಂಡ್ ಕನ್ಸ್ಟ್ರಕ್ಟಿವ್ ಎ ಮೈಂಡ್ ವಿಚ್ ಈಸ್ ಇನ್ ಫಾಸ್ಟ್ ಪೇಸ್ ಇಸ್ ಡಿಸ್ಟ್ರಕ್ಟಿವ್

ಶಾಂತಿಯ ನೆಲೆಯಾಗಿರುತ್ತೆ ಈ ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತು ಯಾವುದು ಈ ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತು ಯಾವುದು ಅಂತಂದ್ರೆ ಮಾನಸಿಕ ಶಾಂತಿ ಅದಕ್ಕಿಂತ ಬೆಲೆ ಬಾಳೋ ವಸ್ತು ಮತ್ತೊಂದಿಲ್ಲ ಗಮನಿಸಿ ನೋಡಿ ಟಾಟಾ ಆಗಿರಬಹುದು ಬಿರ್ಲಾ ಆಗಿರಬಹುದು ಅಂಬಾನಿ ಆಗಿರಬಹುದು ಬೇಕಾದಷ್ಟು ಸಂಪತ್ತಿರಬಹುದು ಸಿರಿ ಸಂಪದವಿರಬಹುದು ಹೆಂಡತಿ ಮಕ್ಕಳಿರಬಹುದು ದೊಡ್ಡ ಬಂಗಲ ಇರಬಹುದು ಸಾಕಷ್ಟು ಆಸ್ತಿ ಪಾಸ್ತಿಗಳಿರಬಹುದು ಸಾಕಷ್ಟು ಮಕ್ಕಳಿರಬಹುದು ದೊಡ್ಡ ಕುಟುಂಬವಿರಬಹುದು ಏನೆಲ್ಲ ಇದ್ದರೂನು ಮಾನಸಿಕ ಅಶಾಂತಿಯೊಂದಿದ್ದರೆ ಇರುವುದೆಲ್ಲ ವ್ಯರ್ಥವೇ ಯಾವುದೂ ಬೇಡ ಮಾನಸಿಕ ಶಾಂತಿಯೊಂದಿದ್ದರೆ ಎಲ್ಲವೂ ಇದ್ದಂತೆ ಆದ್ದರಿಂದಲೇ ಪೀಸ್ ಆಫ್ ಮೈಂಡ್ ಇಸ್ ದ ಮೋಸ್ಟ್ ಪ್ರೇಷಿಯಸ್ ಥಿಂಗ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ದು ಇಟ್ ಈಸ್ ದ ಮೋಸ್ಟ್ ಪ್ರೇಷಿಯಸ್ ಥಿಂಗ್ ದರ್ ಈಸ್ ನಥಿಂಗ್ ವಿಚ್ ಈಸ್ ಮೋರ್ ಪ್ರೇಷಿಯಸ್ ದ್ಯಾನ್ ಪೀಸ್ ಆಫ್ ಮೈಂಡ್ ಶಾಂತಿ ಅನ್ನೋದು ಭಗವಂತ ಮನುಕುಲಕ್ಕೆ ನೀಡಿದ ಅಪರೂಪದ ಬೆಲೆ ಬಾಳುವ ಉಡುಗೊರೆ ಆದರೆ ಬಹಳಷ್ಟು ಮನುಜರು ಅಶಾಂತಿ ಅಸಮಾಧಾನ ಅತೃಪ್ತಿಯಲ್ಲೇ ಬದುಕನ್ನ ಸವೆಸಿ ಬಿಡ್ತಾರೆ ಯಾವಾಗಲೂ ಯಾವುದೋ ಒಂದು ಕೊರತೆಯನ್ನ ಅನುಭವಿಸ್ತಾ ಇರ್ತಾರೆ ಎಷ್ಟಿದ್ದರೂ ಈ ಮನಸ್ಸಿಗೆ ಸಾಲದು ಇರುವುದೆಲ್ಲವ ಬಿಟ್ಟು ಇಲ್ಲದಿರುವುದಕ್ಕಾಗಿ ಚಡಪಡಿಸ್ತಾ ಇರುತ್ತೆ ಮನಸ್ಸು ಇರುವುದೆಲ್ಲವ ಬಿಟ್ಟು ಇಲ್ಲದುದರ ಕಡೆಗೆ ಪ್ರಯಾಣ ಮಾಡ್ತಾ ಇರುತ್ತೆ ಇರೋದನ್ನ ಎಂದು ಅನುಭವಿಸೋದೇ ಇಲ್ಲ ಇಲ್ಲದೆ ಇರೋದನ್ನೇ ಸದಾ ಆಲೋಚನೆ ಮಾಡ್ತಾ ಇರುತ್ತೆ ಅತೃಪ್ತಿಯಲ್ಲಿ ತೊಡಗಿಕೊಂಡಿರುತ್ತೆ ಮನುಷ್ಯ ಜೀವನವನ್ನೆಲ್ಲ ಹೀಗೆ ಅಶಾಂತಿ ಅತೃಪ್ತಿ ಅಸಮಾಧಾನದಲ್ಲಿ ಕಳೆದ್ಬಿಡ್ತಾನೆ ಕಳೆದ್ಬಿಟ್ಟು ಕೊನೆಗೆ ಆ ಅಶಾಂತಿ ಅತೃಪ್ತಿ ಅಸಮಾಧಾನಗಳನ್ನ ಮಾನಸಿಕ ತುಮುಲವನ್ನ ಸಮಾಧಿಗೂ ತಗೊಂಡು ಹೋಗ್ಬಿಡ್ತಾನೆ ಅವನು ಹೋಗಿ ಸಮಾಧಿಯಲ್ಲಿ ಸೇರ್ತಾನಲ್ಲ ಆ ಸಮಾಧಿಗೂ ಅವುಗಳನ್ನೇ ತಗೊಂಡು ಹೊಟ್ಟೋಗ್ತಾನೆ ಯಾಕೆ ಹೀಗೆ ಜೀವನವನ್ನ ವ್ಯರ್ಥಗೊಳಿಸಿಕೊಳ್ಳುತ್ತಾರೆ ಬಹಳ ಕುತೂಹಲಕರ ಪ್ರಶ್ನೆ ಅಲ್ವೇ ಜಗತ್ತಿನಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಜನ ಈ ಅಶಾಂತಿ ಅಸಮಾಧಾನ ಅತೃಪ್ತಿಯನ್ನ ಜೀವನದಲ್ಲಿ ರೂಢಿಸಿಕೊಂಡು ಅವುಗಳೊಂದಿಗೆ ಬದುಕಿ ಬಾಳಿ ಕೊನೆಗೆ ಸಮಾಧಿಗೂ ಅದನ್ನ ತೆಗೆದುಕೊಂಡು ಹೊರಟೋಗ್ತಾರೆ ಅಂದ್ರೆ ಅರ್ಥ ಏನು ಅಂದ್ರೆ ಜೀವನವನ್ನೆಲ್ಲ ಬಿಟ್ರು ದಾಸರು ಹೇಳ್ತಾರೆ ಮಾನವ ಜನ್ಮ ಬಹಳ ಶ್ರೇಷ್ಠವಾದದ್ದು ಮಾನವ ಜನ್ಮ ಬಲು ದೊಡ್ಡದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಪುರಂದರ ದಾಸರ ಕೀರ್ತನೆ ಮಾನವ ಜನ್ಮ ಬಹಳ ದುರ್ಲಭ ಅಷ್ಟು ಸುಲಭವಾಗಿ ಸಿಕ್ಕಿದ್ದಲ್ಲ ಎಷ್ಟೋ ಜನ್ಮಗಳ ಸಾಧನೆಯ ಮೂಲಕ ನಾವು ಮಾನವ ವರ್ಗಕ್ಕೆ ತೇರ್ಗಡೆ ಹೊಂದಿ ಮನುಷ್ಯರಾಗಿ ಹುಟ್ಟಿದೀವಿ ಈ ಜಗತ್ತನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನ ಹೊಂದಿದೀವಿ ಅಂತಹ ಒಂದು ಶ್ರೇಷ್ಠ ಪ್ರಾಣಿಯಾದ ಮಾನವ ತನ್ನ ಜೀವನವನ್ನೇ ವ್ಯರ್ಥ ಮಾಡ್ಕೊಂಡ್ಬಿಡ್ತಾನೆ ಅಂದ್ರೆ ಖಂಡಿತವಾಗಿಯೂ ಬಹಳ ದುಃಖಕರವಾದ ಸಂಗತಿ ಅಲ್ವಾ ಹೀಗ್ ಮಾಡ್ಕೊಳ್ತಾರೆ ಜನ ಈ ಪ್ರಶ್ನೆಗೆ ಉತ್ತರವನ್ನ ಹುಡುಕ್ತಾ ಹೋದ್ರೆ ಅರ್ಥ ಆಗುತ್ತೆ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಕಡೆ ಹೇಳ್ತಾನೆ ನರಕಕ್ಕೆ ಮೂರು ದ್ವಾರಗಳಂತೆ ಈ ದ್ವಾರಗಳನ್ನ ಮನುಷ್ಯ ಸ್ವತಃ ತಾನೇ ತೆಗೆ ತೆರಿತನಂತೆ ನೋಡಿ ಭಗವಂತನನ್ನ ಸೇರಲು ಹದಿನಾಲ್ಕು ದ್ವಾರಗಳಿದೆ ಒಂದು ದ್ವಾರವನ್ನು ನನ್ ನಾವು ತೆರೀಲಿಕ್ಕೆ ಹೋಗಲ್ಲ ಆದರೆ ನರಕಕ್ಕೆ ಮೂರು ದ್ವಾರಗಳಿದೆಯಂತೆ ಕೃಷ್ಣ ಹೇಳ್ತಾನೆ ಭಗವ ಆ ದ್ವಾರಗಳು ಯಾವುದು ಅಂದ್ರೆ ಲೋಭ ಕೋಪ ಮತ್ತು ದುರಾಶೆ ಲೋಭ ಕೋಪ ಕ್ರೋಧ ಅಥವಾ ದುರ ಮತ್ತು ದುರಾಶೆ ಈ ಮೂರು ದ್ವಾರಗಳು ನರಕದಂ ದ್ವಾರಗಳಂತೆ ಈ ದುರ್ಗುಣಗಳು ಮನುಷ್ಯನನ್ನ ಬದುಕಿದ್ದಾಗಲೇ ನರಕಕ್ಕೆ ಕೊಂಡೊಯ್ಯುತ್ತಂತೆ ಅಂದ್ರೆ ನೀಚ ಯೋಚನೆಗಳು ನೀಚ ಭಾವನೆಗಳು ಬೇಸ್ ಎಮೋಷನ್ಸ್ ಬೇಸ್ ಥಾಟ್ಸ್ ಬದುಕಿದ್ದಾಗಲೇ ನಮಗೆ ನರಕ ದರ್ಶನವನ್ನ ಮಾಡಿಸಿ ಬಿಡುತ್ತವೆ ಈ ಲೋಭ ಕೋಪ ಮತ್ತು ದುರಾಶೆಯನ್ನ ಹೊಂದಿರುವಂತಹ ವ್ಯಕ್ತಿಗಳು ಹಲವಾರು ರೋಗಗಳಿಂದ ಬಳಲ್ತಾರೆ ಹೃದಯ ಸಮಸ್ಯೆಗಳು ಅಲ್ಸರ್ನಂತಹ ಗ್ಯಾಸ್ಟ್ರಿಕ್ ಅಲ್ಸರ್ ಪೆಪ್ಟಿಕ್ ಅಲ್ಸರ್ನಂತಹ ಕಾಯಿಲೆಗಳು ಅಧಿಕ ರಕ್ತದೊತ್ತಡ ಹೈ ಬ್ಲಡ್ ಪ್ರೆಷರ್ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ನಿದ್ರಾಹೀನತೆ ಇನ್ಸಾಮ್ನಿಯ ಅಜೀರ್ಣ ಇಂಡೈಜೆಷನ್ ಮತ್ತು ಸೈಕಿಯಾಟ್ರಿಕ್ ಡಿಸಾರ್ಡರ್ಸ್ ಮಾನಸಿಕ ರೋಗಗಳಿಗೆ ಮೂಲ ಕಾರಣ ಅಶಾಂತಿಯಿಂದ ಕೂಡಿದ ಮನಸ್ಸು ಗದ್ದಲದ ಸ್ವಭಾವ ಆವೇಗದಿಂದ ಕೂಡಿದ ಜೀವನ ಸ್ವಾರ್ಥಪರ ಆಲೋಚನೆಗಳು ವ್ಯಗ್ರ ಭಾವನೆಗಳು ಇವೆಲ್ಲ ಮನುಷ್ಯ ಬದುಕಿದ್ದಾಗಲೇ ಅವನ ಜೀವನವನ್ನ ನರಕ ಸದೃಶವನ್ನಾಗಿ ಮಾಡ್ಬಿಡ್ತವೆ ಈಗ ಆಧುನಿಕ ಜಗತ್ತಿನಲ್ಲಿ ಮನುಷ್ಯರು ಅನುಭವಿಸುತ್ತಿರುವ ಬಹಳಷ್ಟು ರೋಗಗಳು ಮನಸ್ಸಿನಿಂದಲೇ ಉತ್ಪತ್ತಿಯಾದ ರೋಗಗಳು ಅವುಗಳನ್ನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ ಸೈಕೋಸೊಮ್ಯಾಟಿಕ್ ಅಂದ್ರೆ ಮನಸ್ಸಿನಲ್ಲಿ ಹುಟ್ಟಿದ್ದು ಆದ್ರೆ ಶರೀರದಲ್ಲಿ ಬೆಳೆದದ್ದು ಅಂತ ರೋಗಗಳೇ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು ರಕ್ತದೊತ್ತಡ ಬರಲಿಕ್ಕೆ ಮೂಲ ಕಾರಣ ಮಾನಸಿಕ ಅಶಾಂತಿನೇ ಹಾಗಾದ್ರೆ ಮಾನಸಿಕ ಶಾಂತಿಯನ್ನ ಏರ್ಪಡಿಸಿಕೊಳ್ಳುವುದು ಹೇಗೆ ಮಾನಸಿಕ ಶಾಂತಿಗೆ ಶತ್ರುಗಳು ಯಾರು ಅದನ್ನ ಅರ್ಥ ಮಾಡಿಕೊಂಡ್ರೆ ಆ ಶತ್ರು ರುಗಳಿಂದ ಬಿಡಿಸಿಕೊಂಡು ಶಾಂತಿಯನ್ನು ನಮ್ಮ ಜೀವನದಲ್ಲಿ ಹೇಗೆ ಸ್ಥಾಪಿಸಿಕೊಳ್ಳುವುದು ಅಂತ ತಿಳ್ಕೋಬಹುದು ಅನ್ಲೆಸ್ ಅಂಟಿಲ್ ವಿ ನೋ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್ ವಿ ಕೆನ್ ನೆವರ್ ಸಾಲ್ವ್ ದ ಪ್ರಾಬ್ಲಮ್ ಯಾವುದೇ ಸಮಸ್ಯೆಯನ್ನಾಗ್ಲಿ ಬೇರು ಸಹಿತ ಅದನ್ನ ನಿವಾರಿಸಬೇಕಾದರೆ ಸಮಸ್ಯೆಯನ್ನ ಪರಿಹರಿಸಬೇಕಾದರೆ ಮೂಲ ಕಾರಣಗಳನ್ನ ಕಂಡುಹಿಡೀಬೇಕು ಅಶಾಂತಿಗೆ ಮೂಲ ಕಾರಣಗಳು ಯಾವುವು ಅದನ್ನು ತಿಳ್ಕೊಂಡ್ರೆ ಅಥವಾ ಶಾಂತಿಯ ಶತ್ರುಗಳು ಯಾರು ಶಾಂತಿ ಏರ್ಪಡದೆ ಇರೋ ಹಾಗೆ ಶಾಂತಿಯನ್ನ ವಿರೋಧಿಸುವ ಶತ್ರುಗಳು ಯಾರು ಅಂತ ತಿಳ್ಕೊಂಡ್ರೆ ಆ ಶಾಂತಿಯ ಶತ್ರುಗಳನ್ನ ಪರಿಹರಿಸಿಕೊಂಡ್ರೆ ನಾವು ಆಟೋಮ್ಯಾಟಿಕಲಿ ಶಾಂತಿಯ ಮಾರ್ಗದಲ್ಲಿ ದಾಪುಗಾಲಿಟ್ಕೊಂಡು ನಡ್ಕೊಂಡು ಮುಂದೆ ಮುಂದೆ ಬಿಟ್ಟು ಹೋಗ್ಬೋದು ನೋಡಿ ಒಂದ್ ಕಡೆ ಹೇಳ್ತಾರೆ ಸಾಧು ಸಂತರು ಜೀವನವನ್ನ ಜೀವಿಸಲಿಕ್ಕೆ ಒಂದೇ ಒಂದು ಸರಿಯಾದ ಮಾರ್ಗವಿದೆಯಂತೆ ಆದರೆ ನೂರಾರು ಸಾವಿರಾರು ತಪ್ಪು ಮಾರ್ಗಗಳಿವೆಯಂತೆ ಶಾಂತಿ ಬೇಕಾದರೆ ಆ ಒಂದೇ ಒಂದು ಸರಿಯಾದ ಮಾರ್ಗವಿದೆಯಲ್ಲ ಅದನ್ನ ನಾವು ಹುಡುಕಬೇಕು ನೂರಾರು ಸಾವಿರಾರು ತಪ್ಪು ಮಾರ್ಗಗಳಿದೆಯಲ್ಲ ಆ ಮಾರ್ಗಗಳಲ್ಲಿ ಹೋದ್ರೆ ಖಂಡಿತ ಶಾಂತಿ ಸುಲಭವಾಗಿ ಸಿಕ್ಕೋದು ಇಲ್ಲ ಶಾಂತಿ ಸಿಕ್ಕದೆ ಹೋದಾಗ ಶಾಂತಿಯ ಸ್ವರೂಪನಾದ ಪರಮಾತ್ಮನ ಸಂದರ್ಶನವೂ ಆಗಲ್ಲ ನೂರಾರು ಸಾವಿರಾರು ತಪ್ಪು ದಾರಿಗಳನ್ನ ಹುಡುಕುತ್ತಾ ಪ್ರತಿ ಜನ್ಮದಲ್ಲೂ ಕಾಲವನ್ನ ಕಳೀತಾ ಹೋದ್ರೆ ಎಷ್ಟು ಜನ್ಮಗಳು ಬೇಕು ನಮಗೆ ಸರಿಯಾದ ಮಾರ್ಗವನ್ನ ತಲುಪಲಿಕ್ಕೆ ಪ್ರತಿ ಜನ್ಮದಲ್ಲೂ ಭಗವಂತನಿಗೆ ಹೇಳ್ತೇವೆ ಅಪ್ಪ ನಾನು ಧರ್ಮ ಮಾರ್ಗದಲ್ಲಿ ನಡೀತೀನಿ ನಾನು ನೀನು ಕೊಟ್ಟ ಕರ್ಮಗಳನ್ನೆಲ್ಲ ಅನುಭವಿಸಿ ಆ ಕರ್ಮಗಳಿಂದ ಹೊರಬಂದು ನಿನ್ನನ್ನು ಬಂದು ಸೇರ್ತೀನಿ ಅಂತ ಆದ್ರೆ ಇಲ್ಲಿ ಬಂದ ನಂತರ ಏನ್ ಮಾಡ್ತೀವಿ ಕರ್ಮಗಳು ಏನು ಪ್ರಾರಬ್ಧ ಕರ್ಮ ಯಾವುದು ನಾನು ಮಾಡ್ತಾ ಇರುವಂತಹ ಸಂಚಿತ ಕರ್ಮ ಯಾವುದು ಪ್ರಾರಬ್ಧ ಕರ್ಮ ಯಾವುದು ಆಗಾಮಿ ಕರ್ಮ ಯಾವುದು ಇದು ಯಾವುದು ತಿಳ್ಕೊಳ್ಳದೆ ಸಾಕಷ್ಟು ಕರ್ಮ ಸಂಕೋಲೆಯಲ್ಲಿ ಸಿಕ್ಕಾಕೊಂಡು ಜೀವನವನ್ನ ವ್ಯರ್ಥಗೊಳಿಸಿಕೊಳ್ತೀವಿ ತಪ್ಪು ದಾರಿಯನ್ನ ಹಿಡಿದು ಮುಂದೆ ಹೋಗ್ತೀವಿ ಎಷ್ಟು ಬಾರಿ ತಪ್ಪು ದಾರಿಗಳನ್ನೇ ಹಿಡಿದು ಹೋಗ್ತಾ ಇದ್ರು ಯಾವ ಪ್ರಯೋಜನವೂ ಸಿಲುಕೋದಿಲ್ಲ ಎಲ್ಲಿವರೆಗೂ ತಪ್ಪು ದಾರಿಯನ್ನ ಹಿಡಿದು ಹೋಗ್ತಿವೋ ಅಲ್ಲಿವರೆಗೂ ಪ್ರಯೋಜನವಿಲ್ಲ ಮತ್ತು ಅಷ್ಟು ಸಾವಿರಾರು ತಪ್ಪು ದಾರಿಗಳಲ್ಲಿ ಹೋಗೋಷ್ಟು ಜನ್ಮಗಳನ್ನ ತಗೊಂಡ್ರೆ ಕಲ್ಪ ಕಾಲ ಬೇಕು ನಾವು ವಿಕಾಸದ ಹಾದಿಯಲ್ಲಿ ಮುಂದುವರಿಬೇಕಾದ್ರೆ ಆದ್ರಿಂದ ದಾರಿಗಳನ್ನ ದೂರ ಇಟ್ಟು ಆ ಒಂದೇ ಒಂದು ಸರಿಯಾದ ಮಾರ್ಗವಿದೆಯಲ್ಲ ಅದ್ಯಾವುದು ಅದೇ ಧರ್ಮದ ಮಾರ್ಗ ಅದೇ ಶಾಂತಿಯ ಮಾರ್ಗ ಅದೇ ಸತ್ಯದ ಮಾರ್ಗ ಅದೇ ಭಗವಂತನನ್ನ ಸೇರಲು ಇರುವ ಮಾರ್ಗ ಈ ಮಾರ್ಗವನ್ನ ಯಾರು ಕಡಿದಿಟ್ಟಿಲ್ಲ ನಮ್ಮ ಮುಂದೆ ಈ ಮಾರ್ಗಕ್ಕೆ ಬಾಗಿಲಿದೆ ಆ ಬಾಗಿಲನ್ನ ನಾವು ತಟ್ಟಿ ಮುಂದೆ ಒಳಗೆ ಹೋಗ್ಬೇಕು ಆ ಮಾರ್ಗವನ್ನ ನಾವು ತಯಾರಿಸ್ಕೋಬೇಕು ಆ ಕದವನ್ನ ತಟ್ಟಲಿಕ್ಕೆ ಬೇಕಾದ ಅರ್ಹತೆಯನ್ನ ನಾವು ಬೆಳೆಸ್ಕೋಬೇಕು ಈಗ ನಾವು ಮಾಡ್ಬೇಕಾಗಿರೋ ಮುಖ್ಯ ಕೆಲಸ ಏನು ಹಾಗಾದ್ರೆ ನಾನು ಸಾಕಷ್ಟು ಜನ್ಮಗಳನ್ನ ಪಡೆದು ಹಿಂತಿರುಗಿ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಬರಲಿಕ್ಕೆ ಸಿದ್ಧನಿಲ್ಲ ನನಗೆ ಆ ಒಂದೇ ಒಂದು ಯಾವುದು ಧರ್ಮದ ಮಾರ್ಗವಿದೆಯೋ ಆ ಮಾರ್ಗ ಬೇಕು ಆ ಸರಿಯಾದ ಮಾರ್ಗವನ್ನ ನಾನು ಹುಡುಕಬೇಕು ಆ ದಾರಿಯಲ್ಲಿ ನಡಿಬೇಕು ಯಾವುದು ಸರಿಯಾದ ಮಾರ್ಗವೋ ಅದು ಮಾನಸಿಕ ಶಾಂತಿಯ ಮಾರ್ಗ ಅದೇ ಆತ್ಮ ಶಾಂತಿಯ ಮಾರ್ಗ ಶಾಂತಿ ಮಾರ್ಗವೇ ಭಗವಂತನನ್ನ ಸೇರಲು ಇರುವ ಒಂದೇ ಒಂದು ಮಾರ್ಗ ಅದಕ್ಕೆ ರವೀಂದ್ರನಾಥ ಠಾಕೂರರು ಶಾಂತಿಯನ್ನ ಭಗವಂತನ ವ್ಯಕ್ತ ಸ್ವರೂಪ ಅಂತ ಹೇಳಿದ್ರು ಪೀಸ್ ಇಸ್ ದ ಎಕ್ಸ್ಪ್ರೆಷನ್ ಆಫ್ ಆಲ್ಮೈಟಿ ಭಗವಂತ ವ್ಯಕ್ತವಾಗಿರೋದೆ ಶಾಂತ ರೂಪದಲ್ಲಿ ಅದರಿಂದಲೇ ರವೀಂದ್ರನಾಥ ಟಾಗೂರರು ಅವರು ಸ್ಥಾಪಿಸಿದ ವಿದ್ಯಾನಿಲಯವನ್ನ ಶಾಂತಿನಿಕೇತನ ಅಂತ ಕರೆದ್ರು ಅವರು ಒಂದು ವಿಶ್ವವಿದ್ಯಾನಿಲಯವನ್ನೇ ಪ್ರಾರಂಭ ಮಾಡ್ತಾರೆ ಅದರ ಹೆಸರು ಶಾಂತಿನಿಕೇತನ ಅಂದ್ರೆ प्रतियो व्यक्तिया मन शांतिया निकेतन वे एवरीबडीज माइंड शुड बिकम अ माइंड फुल ऑफ पीस एवरीबडीज माइंड शुड बिकम अ हाउस ऑफ पीस, आफ पी एम आफ पी ना गमन जीवन ये ಎಷ್ಟು ಮಹತ್ತರವಾದದ್ದು ಎಷ್ಟು ಮಹತ್ತರವಾದದ್ದು ಇಷ್ಟು ಮಹತ್ತರವಾದ ಜೀವನವನ್ನ ಭಗವಂತ ಒಂದು ವರವಾಗಿ ನಮಗೆ ಕೊಟ್ಟು ಕೊಟ್ಟಿದಾನೆ ಅಂತ ಜೀವನವನ್ನ ಜೀವಿಸುವುದು ಇದೆಯಲ್ಲ ಅದು ಒಂದು ವಿಜ್ಞಾನವೂ ಹೌದು ಅದು ಒಂದು ಪರಮ ಕಲೆಯೂ ಹೌದು ಭಗವಂತನು ಈ ಒಂದು ಲೋಕದಲ್ಲಿ ನಿಯಮಗಳನ್ನ ಸೃಷ್ಟಿ ಮಾಡಿದನೆ ಆ ನಿಯಮಗಳನ್ನ ಆತ ಯಾವ ಗ್ರಂಥದಲ್ಲೂ ಬರದಿಲ್ಲ ಆದರೆ ನಿಸರ್ಗದ ಕಣ ಕಣಗಳಲ್ಲಿ ಆ ನಿಯಮಗಳು ಅಂತರ್ಗತವಾಗಿವೆ ಹೈಯರ್ ಲಾಸ್ ಆಫ್ ನೇಚರ್ ಆರ್ ದ ಹೈಯರ್ ಲಾಸ್ ಆಫ್ ದಿಸ್ ವರ್ಲ್ಡ್ ಆರ್ ಇನ್ಗ್ರೇನ್ಡ್ ಇನ್ ಎವ್ರಿ ಪಾರ್ಟಿಕಲ್ ಆಫ್ ನೇಚರ್ ಯಾವುದೋ ನಿಯಮಗಳು ಬದುಕೋ ಆಗಿದ್ರೆ ಧಾರ್ಮಿಕ ಮಾರ್ಗದಲ್ಲಿರೋದಾದ್ರೆ ಆ ಸರಿಯಾದ ಒಂದೇ ಒಂದು ಮಾರ್ಗವಿದೆಯಾ ಇದೆಲ್ಲ ಆ ಮಾರ್ಗದಲ್ಲಿ ನೀನು ಮುಂದುವರಿಬೇಕಾದ್ರೆ ಈ ನಿಯಮಗಳನ್ನ ಪರಿಪಾಲಿಸಬೇಕು ಯಾವ್ದ ನಿಯಮಗಳು ಅನುಕಂಪ ಕಂಪ್ಯಾಷನ್ ಪರಸ್ಪರ ಸಹಕಾರ ಕೋಪರೇಷನ್ ಪ್ರೇಮ ಔದಾರ್ಯ ತ್ಯಾಗ ಶರಣಾಗತಿ ಇವೆಲ್ಲ ನಿಯಮಗಳೇ ಆ ನಿಯಮಗಳಿಗೆ ಅನುಗುಣವಾಗಿ ನೀನು ಬದುಕುವುದಾದರೆ ಅದು ಸರಿಯಾದ ಮಾರ್ಗ ಭಗವಂತ ಈ ಜಗತ್ತಿನಲ್ಲಿ ಒಂದು ಬೃಹತ್ತಾದ ವಿಕಾಸ ಯೋಜನೆಯನ್ನ ಏರ್ಪಡಿಸಿದಾನೆ ವಿಕಾಸ ಯೋಜನೆ ಅಂತಂದ್ರೆ ಈ ಜಗತ್ತಿನಲ್ಲಿರುವ ಅತಿಸೂಕ್ಷ್ಮ ಕಣದಿಂದ ಹಿಡಿದು ಬೃಹತ್ ಗಾತ್ರದ ಜೀವಿಯವರೆಗೆ ಪ್ರತಿಯೊಂದು ವಿಕಾಸವನ್ನ ಹೊಂದಬೇಕು ಶಾರೀರಿಕವಾಗಿ ಭೌತಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಬೌದ್ಧಿಕವಾಗಿ ವಿಕಾಸ ಹೊಂದಬೇಕು ಆ ಯೋಜನೆಯನ್ನೇ ವಿಕಾಸ ಯೋಜನೆ ಅಂತ ಹೇಳ್ತಾರೆ ಅದನ್ನ ಸಂಸರಣೆಯ ಯೋಜನೆ ಅಂತ ಕರೀತರೆ ಆ ಯೋಜನೆಗೆ ಅನುಸಾರವಾಗಿ ಕೆಲವು ಪ್ರಾಕೃತಿಕ ನಿಯಮಗಳಿವೆ ಪ್ರಕೃತಿ ಬದ್ಧ ನಿಯಮಗಳು ಆ ನಿಯಮಗಳಿಗೆ ಅನುಸಾರವಾಗಿ ಯಾರು ಜೀವನವನ್ನ ನಡೆಸ್ತಾರೋ ಆ ಜೀವನವೇ ಖಂಡಿತವಾಗಿಯೂ ಶಾಂತಿಯ ಮಾರ್ಗದಿಂದ ಕೂಡಿದ ಜೀವನ ಅದೇ ಶಾಂತಿಯ ಮಾರ್ಗಕ್ಕೆ ನಮ್ಮನ್ನು ಕೊಂಡೊಯ್ಯೋದು ಇನ್ನ ಯಾವ ಮಾರ್ಗಗಳು ಈ ನಿಯಮಗಳಿಗೆ ವಿರುದ್ಧವಾಗಿದೆಯೋ ಆ ಮಾರ್ಗಗಳೆಲ್ಲ ದೋಷಯುಕ್ತ ಜೀವನ ವಿಧಾನಗಳು ಅಂದ್ರೆ ಜೀವಿಸುವುದು ಒಂದು ವಿಜ್ಞಾನ ಯಾಕೆ ಅಂದ್ರೆ ವಿಜ್ಞಾನದಲ್ಲಿ ಪ್ರತಿಯೊಂದು ನಿಯಮಬದ್ಧವಾಗಿ ನಡೆಯುತ್ತೆ ನಿಯಮಗಳಿಗೆ ಅನುಸಾರವಾಗಿ ವಿಜ್ಞಾನವು ಪ್ರತಿಯೊಂದು ವಿದ್ಯಮಾನವನ್ನು ವಿವರಿಸುತ್ತೆ ಈಸ್ ಈಕ್ವಲ್ ಟು ಎಂ ಸಿ ಸ್ಕ್ವೇರ್ ಸಾರ್ವತ್ರಿಕ ನಿಯಮ ಅದು ಇಟ್ ಈಸ್ ಎ ಯೂನಿವರ್ಸಲ್ ಇಕ್ವೇಶನ್ ಈ ಇಸ್ ಈಕ್ವಲ್ ಟು ಎಂ ಸಿ ಸ್ಕ್ವೇರ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಜಗತ್ತಿನ ಯಾವ ಮೂಲೆಗೆ ಹೋದ್ರು ಆ ನಿಯಮ ಕೆಲಸ ಮಾಡುತ್ತೆ ಅಂತ ನಿಯಮಗಳು ಅಧ್ಯಾತ್ಮದಲ್ಲೂ ಇದೆ ಅವು ಯಾವುದು ಅಂದ್ರೆ ಒಂದು ಉದಾಹರಣೆ ಹೇಳೋದಾದ್ರೆ ಕರ್ಮ ನಿಯಮ ಆಸ್ ಯು ಸೋ ಸೋ ಯು ರೀಪ್ ನೀನೇನ್ ಮಾಡ್ತೀಯೋ ಅದನ್ನ ನೀನು ಖಂಡಿತ ಅನುಭವಿಸ್ತೀಯ ನೀನ್ ಏನ್ ಒಳ್ಳೇದ್ ಮಾಡ್ತೀಯೋ ಅದಕ್ಕೆ ಒಳಿತು ಹಿಂತಿರುಗಿ ಬರುತ್ತೆ ನೀನ್ ಏನ್ ಕೆಡಕು ಮಾಡ್ತಿದಿಯೋ ಅದಕ್ಕೆ ಕೆಡುಕು ಹಿಂತಿರುಗಿ ಬರುತ್ತೆ ಇದು ನಿಯಮ ಈ ನಿಯಮಕ್ಕನುಸಾರವಾಗಿ ಬದುಕು ಬಿಟ್ರೆ ಅದು ಧಾರ್ಮಿಕ ಮಾರ್ಗ ಅಷ್ಟೇ ಶಾಂತಿಗೆ ಸೂತ್ರ ಎಷ್ಟು ಸರಳ ಸೂತ್ರ ನೋಡಿ ಯಾವುದು ಭಗವಂತನ ಆ ವಿಕಾಸ ಯೋಜನೆಗೆ ಸಂಬಂಧಪಟ್ಟಂತಹ ಸೂತ್ರಗಳು ನಿಯಮಗಳಿದೆಯೋ ಆ ಸೂತ್ರ ನಿಯಮಗಳನ್ನ ಅರ್ಥ ಮಾಡಿಕೊಂಡು ಅವುಗಳಿಗೆ ಬದ್ಧರಾಗಿ ಅವುಗಳಿಗೆ ಅನುಸಾರವಾಗಿ ಜೀವನವನ್ನ ರೂಪಿಸಿಕೊಳ್ತಾರೋ ಅವರು ಶಾಂತ ಚಿತ್ತದಿಂದ ಇರ್ತಾರೆ ಶಾಂತಿ ಮಾರ್ಗದಲ್ಲಿ ಮುಂದುವರಿತಾ ಇರ್ತಾರೆ ನಮ್ಮ ಸಂತ ಮಹಂತರು ಸಿದ್ಧ ಪುರುಷರು ಸಾಧುಗಳು ಅಂತಹ ಪುರುಷರೇ ಅವರೆಲ್ಲ ಸದಾ ಆನಂದವಾಗಿರ್ತಿದ್ದವರು ಏನಿರ್ಲಿ ಏನಿಲ್ಲದೆ ಇರ್ಲಿ ಆನಂದಕ್ಕಂತೂ ಸಾಧು ಸಂತರು ಮಹಂತರಲ್ಲಿ ಕೊರತೆಯೇ ಇರಲಿಲ್ಲ ಅವರು ಎಂದೂ ನರಳಿದವರಲ್ಲ ದುಃಖಿಸಿದವರಲ್ಲ ಮರಣದ ಹಾಸಿಗೆಯಲ್ಲಿ ಮಲಗಿದ್ದಂಥ ರಮಣರ ಮುಖದಲ್ಲಿ ಅಪೂರ್ವವಾದ ಕಳೆ ಇತ್ತು ಆನಂದಕರವಾದಂಥ ಪ್ರಜ್ಞೆ ಇತ್ತು ಅವ್ರ ಮರಣ ಹೊಂದಿದಾಗ ಅವ್ರ ಸುತ್ತಮುತ್ತಲೂ ಕುಳಿತಿದ್ದ ಶಿಷ್ಯರು ಕೇಳಿದ್ರು ಗುರುಗಳೇ ನೀವು ನಮ್ಮನ್ನ ಬಿಟ್ಟು ಹೋಗ್ತಿದ್ದೀರಿ ಎಲ್ಲೋ ಹೊರಟು ಹೋಗ್ತಿದ್ದೀರಿ ಅಂತ ಅವ್ರು ದುಃಖ ಪಟ್ರು ಆಗ ರಮಣರು ಹೇಳ್ತಾರೆ ಅಯ್ಯ ನಿಮ್ಮನ್ನ ಬಿಟ್ಟು ನಾನು ಎಲ್ಲಿ ಹೋಗ್ಲಿ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ನಿಮ್ಮೊಡನೆಯೇ ಇರ್ತೀನಿ ಅಂದ್ರೆ ಸ್ಥೂಲವನ್ನ ಬಿಡ್ತೀನಿ ಸೂಕ್ಷ್ಮದಲ್ಲಿ ನಿಮ್ಮೊಡನೆಯೇ ಇರ್ತೇನೆ ಎಲ್ಲಿ ಹೋಗ್ಲಿಕ್ಕೆ ಎಲ್ಲಿದೆ ಜಾಗ ಹೋಗ್ಲಿಕ್ಕೆ ಇನ್ನೆಲ್ಲೂ ಜಾಗ ಇಲ್ಲ ದಿಸ್ ಇಸ್ ಅ ಓನ್ಲಿ ಪ್ಲೇಸ್ ಏಕೆಂದ್ರೆ ಐ ಆಮ್ ಇನ್ ಬ್ಲಿಸ್ ಅಂಡ್ ಬ್ಲಿಸ್ ಇಸ್ ಮೈ ಸ್ವಸ್ವರೂಪ ಆನಂದವೇ ನನ್ನ ಸ್ವರೂಪ ಎಲ್ಲಿ ಹೋಗ್ಲಿ ನಾನು ಅಂತಹ ವ್ಯಕ್ತಿಗಳು ರಮಣರಾಗಲಿ ರಾಮಕೃಷ್ಣ ಪರಮಹಂಸರಾಗ್ಲಿ ಸ್ವಾಮಿ ವಿವೇಕಾನಂದರಾಗ್ಲಿ ಇತ್ತೀಚೆಗೆ ನಾವು ಕಂಡಂತಹ ಸಿದ್ದೇಶ್ವರ ಸ್ವಾಮಿಗಳಾಗ್ಲಿ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳಾಗ್ಲಿ ಪಂಚಾಕ್ಷರಿ ಶಿವಯೋಗಿಗಳಾಗ್ಲಿ ಇವರೆಲ್ಲ ಬದುಕಿ ಬಾಳಿದ್ದು ಅಂತಹ ಅಪೂರ್ವವಾದ ಶಾಂತಿಯ ನೆಲೆಯಲ್ಲಿ ಅವರು ತಮ್ಮಲ್ಲೇ ಆನಂದವನ್ನ ಅನುಭವಿಸುತ್ತಾ ಭಗವಂತನ ಅಸ್ತಿತ್ವವನ್ನ ಸಾಕ್ಷಾತ್ಕರಿಸಿಕೊಂಡವರು ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಆನಂದವಿದೆ ಎಲ್ಲಿ ಆನಂದವಿದೆಯೋ ಅಲ್ಲಿ ಶಾಂತಿ ಇದೆ ಆನಂದ ಶಾಂತಿಗಳು ಪರಸ್ಪರ ಒಂದಕ್ಕೊಂದು ಸೇರಿಕೊಂಡಿರುವಂಥದ್ದು ಎಲ್ಲಿ ಗದ್ದಲವಿದೆಯೋ ಅಲ್ಲಿ ಶಾಂತಿಯೂ ಇಲ್ಲ ಅಲ್ಲಿ ಆ ಭಗವಂತನ ಅಸ್ತಿತ್ವವೂ ಇರೋದಿಲ್ಲ ಆನಂದವೂ ಇರೋದಿಲ್ಲ ಆದ್ರಿಂದಲೇ ಭಗವಂತನ ಒಂದು ಸ್ವರೂಪ ಆನಂದ ಭಗವಂತನ ಸ್ವರೂಪ ಒಂದು ಶಾಂತಿ ಅಂತ ಹೇಳೋದು ಈಗ ಡಾಕ್ಟರ್ ಜ್ಯೋತಿಯವರು ಒಂದು ಭಜನೆಯನ್ನ ಹಾಡ್ತಾರೆ ಆತ್ಮ ರಾಮ ರಮಣ ಆತ್ಮ ರಾಮಂದ ರಮಣ अच्युत केश हरि नारायण अच्युत केश हरि नारायण भवा भया राणा वन्दिता रघुकुलाभूषणराजीवलोचन रघुकुलाभूषणरा जीवलोचन आदिनारायण अनन्त शयन आदिनारायण अनन्त शयन सच्चिदानं दा सत्य नरायण सच्चिदानन्द सत्य नरायण आत्मा रामानन्दरमण अच्युत केशव हरि आत्मा आनंद रमण अच्युत केशव हरि नारायण भव वंदित चरण रघुकुल भूषण राजीवलोचन हरण वंदित चरण रघुकुलभूषणराजीवलोचन आदिनारायण अनन्त शयन सच्चिदानं वा सत्यनरायण आदिनारायण अनन्त शयन सच्चिदानं वा सत्यनरायण ಆತ್ಮ ಅಚ್ಯುತ ಕೇಶವ ಹರಿ ನಾರಾಯಣ ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ನಾರಾಯಣನ ಸ್ವರೂಪವೇ ಆನಂದ ಆ ನಾರಾಯಣ ಮತ್ಯಾರೋ ಅಲ್ಲ ನಾವೆಲ್ಲರೂ ನಾರಾಯಣರೇ ನಮ್ಮೆಲ್ಲರಲ್ಲೂ ಆ ನಾರಾಯಣ ಪ್ರಜ್ಞೆ ಇದೆ ನಾವು ಆನಂದ ಸ್ವರೂಪಿಗಳೇ ಎಲ್ಲಿ ಆನಂದವಿದೆಯೋ ಅಲ್ಲಿ ಶಾಂತಿ ಇದ್ದೇ ಇದೆ ಆದರೆ ಆ ಶಾಂತಿಯನ್ನ ನಾವು ಯಾಕೆ ಅನುಭವಿಸ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಗಾಢವಾದ ಶಾಂತಿಯನ್ನ ಆನಂದವನ್ನ ನಾವು ಅನುಭವಿಸ್ತಾನೆ ಇಲ್ವಲ್ಲ ಎಂತಹ ವ್ಯರ್ಥ ಜೀವನ ಅಲ್ವಾ ಇದು ಅದನ್ನ ಅನುಭವಿಸ್ಲಿಕ್ಕೆ ಎರಡು ದ್ವಾರಗಳ ಕದವನ್ನ ನಾವು ತಟ್ಟಬೇಕು ಆ ಮೊದಲನೆಯ ದ್ವಾರವೇ ನಿಸರ್ಗ ಮತ್ತು ಎರಡನೆಯ ದ್ವಾರವೇ ಸತ್ಸಂಗ ನೋಡಿ ಈ ಎರಡು ದ್ವಾರಗಳು ಸಹವಾಸಕ್ಕೆ ಸಂಬಂಧಪಟ್ಟವು ಮನುಷ್ಯ ಸಂಘಜೀವಿ ಸಹವಾಸ ಜೀವಿ ಹೌದಾ ಅಲ್ವಾ ಬಾಲ್ಯದಲ್ಲೇ ನಮ್ಮ ಗುರು ಹಿರಿಯರು ನಮ್ಗೆ ಈ ವಿಷಯ ತಿಳಿಸ್ಕೊಟ್ಟಿದ್ದಾರೆ ಮನುಷ್ಯ ಸಮಾಜ ಜೀವಿ ಸಂಘಜೀವಿ ಸಹವಾಸ ಜೀವಿ ಆತ ಹಲವಾರು ವಸ್ತು ವಿಷಯ ವ್ಯಕ್ತಿಗಳೊಡನೆ ತನ್ನ ಜೀವನವನ್ನ ಸೇರಿಸಿಕೊಂಡಿರ್ತಾನೆ ಅಥವಾ ಅವರೊಡನೆ ಹಂಚಿಕೊಂಡಿರ್ತಾನೆ ಹಿ ಡಸಂಟ್ ಲಿವ್ ಇನ್ ಐಸೋಲೇಷನ್ ಪ್ರತ್ಯೇಕವಾಗಿ ಬದುಕುವಂತಹ ವ್ಯಕ್ತಿ ಅಲ್ಲ ಆತ ಸಹವಾಸದಲ್ಲಿ ಬದುಕೋನು ಆದ್ದರಿಂದಲೇ ಏನ್ ಹೇಳ್ತಾರೆ ಅಂದ್ರೆ ಗುರು ಹಿರಿಯರು ಮನುಷ್ಯ ಯಾರೊಡನೆ ಸಮಯ ಕಳೀತನೆ ಯಾರ ಒಡನಾಟದಲ್ಲಿರ್ತಾನೆ ಅದು ಜೀವನದ ಮೇಲೆ ಅಪಾರ ಪ್ರಭಾವವನ್ನ ಬೀರುತ್ತೆ ಗಾದೆ ಮಾತೊಂದಿದೆ ಕೇಳಿರ್ಬೋದು ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಅಂತ ಅಂದ್ರೆ ಸಹವಾಸ ಅನ್ನೋಂಥದ್ದು ಎಷ್ಟು ಪ್ರಭಾವವನ್ನ ನಮ್ಮ ಮೇಲೆ ಉಂಟು ಮಾಡುತ್ತೆ ನೋಡಿ ಒಬ್ಬ ವ್ಯಕ್ತಿ ಸನ್ಯಾಸವನ್ನ ಸ್ವೀಕರಿಸಿದಾನೆ ಆ ಸನ್ಯಾಸತ್ವದ ಮಾರ್ಗದಲ್ಲಿ ಬಹಳ ಮುಂದುವರೆದಿದ್ದಾನೆ ಆದರೆ ಯಾವುದೋ ಒಂದು ಕೆಟ್ಟ ಸಹವಾಸವನ್ನ ಮಾಡ್ದ ಮಾಡಿದ ಸಾಧನೆಯನ್ನೆಲ್ಲ ಕುರೂಪಗೊಳಿಸಿಕೊಂಡ ಮತ್ತೆ ಆಧ್ಯಾತ್ಮಿಕ ಅವನತಿಯ ಕಡೆಗೆ ಹೊರಟೇಬಿಟ್ಟ ಒಂದು ಕೆಟ್ಟ ಸಹವಾಸ ಸಾಕು ನಮ್ಮ ಮೇಲೆ ಪ್ರಭಾವವನ್ನ ಬೀರಿ ನಮ್ಮನ್ನ ಅಧೋ ಮಾರ್ಗಕ್ಕೆ ಎಳ್ಕೊಂಡು ಹೋಗ್ಲಿಕ್ಕೆ ಆದ್ರಿಂದ ಜೀವನದಲ್ಲಿ ಶಾಂತಿಯನ್ನ ಬಯಸುವುದಾದರೆ ನಾವು ಮಾಡುವಂಥ ಸಹವಾಸ ಬಹಳ ಮುಖ್ಯ ಯಾರ ಯಾವುದರ ಸಹವಾಸ ಮಾಡಿದರೆ ಮನಸ್ಸು ಶಾಂತ ಸ್ಥಿತಿಯನ್ನು ತಲುಪುತ್ತದೆ ಹೃದಯ ಅರಳುತ್ತದೆ ಜೀವನ ಆನಂದದಾಯಕವಾಗುತ್ತದೆ ಸಹವಾಸಕ್ಕೆ ಇಷ್ಟು ಸಾಮರ್ಥ್ಯ ಇದೆ ಅನ್ನೋದಾದ್ರೆ ಯಾರು ಸಹವಾಸ ಮಾಡ್ಲಿ ನನ್ನ ಮನಸ್ಸು ಶಾಂತಿಯಿಂದ ಇರಬೇಕಾದ್ರೆ ಅದಕ್ಕೆ ಬಿ ವಿ ತಿಪ್ಪೇಸ್ವಾಮಿಗಳು ಹೇಳ್ತಾರೆ ನಿಸರ್ಗದ ಸಹವಾಸದಲ್ಲಿರು ನಿಸರ್ಗ ಹನ್ನೊಂದನೆಯ ದ್ವಾರ ಹನ್ನೆರಡನೆಯ ದ್ವಾರ ಸತ್ಸಂಗ ಸತ್ನ ಸಂಘದಲ್ಲಿರು ಅಂದ್ರೆ ಸತ್ ಅಂದ್ರೆ ಸತ್ಯ ಯಾವುದು ಸತ್ಯ ಪರಮಾತ್ಮನೇ ಸತ್ಯ ಮಿಕ್ಕಿದ್ದೆಲ್ಲ ಮಿಥ್ಯ ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ದು ಜಗನ್ ಮಿಥ್ಯ ಬ್ರಹ್ಮ ಸತ್ಯ ಅಹವೆಂಬ ಸತ್ ವಸ್ತುವಿನ ಸಹವಾಸ ಮಾಡಬೇಕು ಅದಾಗುವುದು ಸತ್ಸಂಗದಲ್ಲಿ ಈಗ ನಾವು ಮಾಡ್ತಾ ಇರೋದು ಸತ್ಸಂಗವೇ ಸದ್ವಿಚಾರಗಳಲ್ಲಿ ತೊಡಗಿಸಿಕೊಂಡಿದ್ದೀವಿ ಸದಾಲೋಚನೆಗಳಲ್ಲಿ ತೊಡಗಿಕೊಂಡಿದ್ದೀವಿ ಸದ್ಭಾವನೆಗಳ ಮಧ್ಯೆ ಇದ್ದೀವಿ ನೀವು ಯಾವುದೇ ಅಧ್ಯಾತ್ಮ ಪ್ರವಚನಗಳಲ್ಲಿ ಅಧ್ಯಾತ್ಮ ವಿಷಯ ವಿಚಾರಗಳ ಚರ್ಚೆಯಲ್ಲಿ ತೊಡಗಿಕೊಂಡಿದ್ರು ಅದು ಸತ್ಸಂಗವೇ ಯಾವುದೇ ಸೇವೆ ಕಾರ್ಯದಲ್ಲಿ ನಿಸ್ವಾರ್ಥವಾದಂತ ಕೆಲಸವೇ ಸೇವೆ ಎಲ್ಲಿ ನೀವು ಮಾಡ್ತಿರುವಂತ ಕೆಲಸ ನಿಸ್ವಾರ್ಥದಿಂದ ಕೂಡಿರುತ್ತೋ ಅದು ಸೇವೆ ಅದು ಸತ್ಸಂಗವೇ ಸೇವೆಯು ಸತ್ಸಂಗವೇ ಬರೀ ಅಧ್ಯಾತ್ಮ ವಿಚಾರಗಳನ್ನ ತಿಳ್ಕೊಳ್ಳೋದು ಮಾತ್ರ ಸತ್ಸಂಗ ಅಲ್ಲ ಸೇವಾಪರಾದಾಗ ಅದು ಸತ್ಸಂಗವೇ ಯಾವಾಗ ನೀವು ಜ್ಞಾನ ಯೋಗದಲ್ಲಿ ತೊಡಗಿಕೊಂಡಿರ್ತೀರಿ ಅಂದ್ರೆ ಅಧ್ಯಯನ ಮಾಡ್ತಿರ್ತಿರಿ ವ್ಯಾಸಂಗ ಮಾಡ್ತಿರ್ತಿರಿ ಧರ್ಮ ಗ್ರಂಥಗಳ ಅಧ್ಯಯನವನ್ನ ಮಾಡ್ತಾ ಇರ್ತೀರಿ ಅವುಗಳ ಪ್ರಕಾರ ಜ್ಞಾನವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀರಿ ಅದು ಸತ್ಸಂಗವೇ ಸದ್ಗ್ರಂಥಗಳನ್ನ ಓದೋದು ಸದಾಚಾರವನ್ನ ಪಾಲಿಸೋದು ಸಜ್ಜನರೊಡನೆ ಇರೋದು ಸೇವೆಯಲ್ಲಿ ತೊಡಗಿಕೊಳ್ಳೋದು ನಿಷ್ಕಾಮ ಕರ್ಮವನ್ನ ಮಾಡೋದು ಇವೆಲ್ಲ ಸತ್ಸಂಗವೇ ಇಂಥ ಸತ್ಸಂಗ ಅನ್ನೋದು ಅಥವಾ ಸತ್ಯದ ಜೊತೆ ನಾವು ಮಾಡುವ ಸಂಘ ಅಥವಾ ಸಹವಾಸ ನಮ್ಮಲ್ಲಿ ಶಾಂತಿಯನ್ನ ಉಂಟು ಮಾಡುತ್ತೆ ಗಮನಿಸಿ ನೋಡಿ ಈ ಒಂದು ಗಂಟೆ ನಲವತ್ತೈದು ನಿಮಿಷ ಐವತ್ ನಿಮಿಷ ಒಂದು ಗಂಟೆ ನೀವು ಇಲ್ಲಿ ಏನ್ ಕುಳಿತುಕೊಂಡಿರ್ತೀರೋ ಏನನ್ನ ಆಲಿಸ್ತಿರ್ತೀರೋ ಆ ಹಂತದಲ್ಲಿ ಮನಸ್ಸಿನಲ್ಲಿ ಕುತ್ಸಿತ ಆಲೋಚನೆಗಳು ಬರೋದೇ ಇಲ್ಲ ಪ್ರಪಂಚಿಕ ಆಲೋಚನೆಗಳು ಬರೋದೇ ಇಲ್ಲ ಕೆಳಮಟ್ಟದ ಭಾವನೆಗಳು ಹುಟ್ಟೋದೇ ಇಲ್ಲ ಜೀವನಕ್ಕೆ ಸಂಬಂಧಪಟ್ಟ ಆಳವಾದ ಆಯಾಮವನ್ನ ಕೆದಕ್ತಾ ಹೋಗ್ತೀರಿ ಅದಕ್ಕೆ ಸತ್ಸಂಗ ಮಾಡಿ ಎದ್ದು ಹೊರಗೆ ಹೋಗುವಾಗ ಮನಸ್ಸು ಶಾಂತವಾಗಿರುತ್ತೆ ಸಮಸ್ಯೆ ಏನಂದ್ರೆ ಸತ್ಸಂಗ ಮುಗಿಸ್ಕೊಂಡು ಮತ್ತೆ ಪ್ರವೇಶ ಮಾಡ್ತೀರಿ ಸಂಸಾರದಲ್ಲೇ ಪುನಃ ಮನಸ್ಸು ಪ್ರಕ್ಷುಬ್ಧವಾಗ್ಬಿಡತ್ತೆ ಹಾಗಾದ್ರೆ ಸತ್ಸಂಗದ ಅವಶ್ಯಕತೆ ಎಷ್ಟಿದೆ ಗಮನಿಸ್ ನೋಡಿ ಆಗಾಗ ಆಗಾಗ ಪ್ರಕ್ಷುಬ್ಧ ಮನಸ್ಸಿನಲ್ಲಿ ಶಾಂತಿಯನ್ನ ಉಂಟು ಮಾಡ್ಕೋಬೇಕಾದ್ರೆ ಸತ್ಸಂಗಗಳಲ್ಲಿ ತೊಡಗಿಕೊಳ್ಳಬೇಕು ನಿಸರ್ಗದ ಸಹವಾಸ ನಿಸರ್ಗ ಪ್ರಕೃತಿ ಎಷ್ಟು ಸುಂದರವಾದಂಥ ಪ್ರಕೃತಿಯ ಮಡಿಲಿನಲ್ಲಿ ನಾವು ಜನಿಸಿದ್ದೇವೆ ವಿ ಆರ್ ನಥಿಂಗ್ ಬಟ್ ಚಿಲ್ಡ್ರನ್ ಆಫ್ ನೇಚರ್ ನಾವು ಪ್ರಕೃತಿಯ ಕೂಸುಗಳೇ ಪ್ರಕೃತಿ ಅಂದ್ರೆ ಏನು ನಿಸರ್ಗ ಅಂದ್ರೆ ಏನು ಒಂದು ಋಷಿವಾಣಿ ಹೇಳತ್ತೆ ಇಯಂ ಪೃಥ್ವಿ ಸರ್ವೇಶಾಂ ಭೂತಾನಾಂ ಮಧುಹು ಅಂದರೆ ಈ ಪೃಥ್ವಿ ಜೇನು ಜೇನಿನಂತೆ ಸಿಹಿಯಾದದ್ದು ನಯನ ಮನೋಹರವಾದದ್ದು ಇಲ್ಲಿರುವ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಮದುವೆ ಜೇನೆ ಸರ್ವಭೂತಗಳಿಗೆ ಸರ್ವ ಜಂತುಗಳಿಗೆ ಎಲ್ಲರಿಗೂ ಪ್ರಿಯವಾದ ಮದುವೆ ಈ ಮರ್ಥ್ಯಲೋಕ ಲೋಕ ಅನ್ನೋದು ಎಷ್ಟು ಆಕರ್ಷಕವಾದ ಮಾಯಾ ಲೋಕವಂದ್ರೆ ಇಲ್ಲಿ ಬಂದ ನಂತರ ಈ ಮಾಯೆ ನಮ್ಮನ್ನ ಸೆರೆ ಹಿಡಿದು ಬಿಡುತ್ತೆ ಪ್ರಕೃತಿ ಬಹಳ ನಯನ ಮನೋಹರವಾದದ್ದು ಇಲ್ಲಿ ನಾ ಆಗ್ಲೇ ಹೇಳಿದ ಹಾಗೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬ ಆಕರ್ಷಣೆಯ ವಸ್ತುಗಳಿವೆ ಇವು ನಮ್ಮನ್ನ ಆಕರ್ಷಿಸುತ್ತವೆ ಒಂದು ಕಡೆ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಂದ ದೂರ ಇರಬೇಡಿ ಭಗವಂತ ನಿಮ್ಮನ್ನ ಇಲ್ಲಿ ಕಳಿಸಿರೋದೆ ಅವುಗಳನ್ನೆಲ್ಲ ಅನುಭವಿಸಿ ಸಂತೋಷಪಟ್ಟು ಆನಂದಿಸಿ ಹಿಂತಿರುಗಿ ಬನ್ಲಿ ಅಂತ ಹಾಗಾಗಿ ಅವುಗಳನ್ನೆಲ್ಲ ದೂರ ಇಡೋದು ಬೇಕಾಗಿಲ್ಲ ಆದ್ರೆ ಆ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ನಿಮ್ಮ ಮನಸ್ಸನ್ನ ಅರಳಿಸಬೇಕು ನಿಮ್ಮ ಮನಸ್ಸನ್ನ ಕೆರಳಿಸಬಾರದು ಮನಸ್ಸನ್ನ ಕೆರಳಿಸೋದು ಯಾವಾಗ ಅದು ಯಾವಾಗ ನಮ್ಮ ಮನಸ್ಸನ್ನ ಕೆರಳಿಸುತ್ತೆ ಅಂತಂದ್ರೆ ಯಾವ ಯಾವಾಗ ನಾವು ಅದರ ಆಕರ್ಷಣೆಗೆ ಬಲಿಯಾಗಿ ಅದನ್ನ ಪುನಃ 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 ಅನುಭವಿಸಬೇಕು ಅಂತ ಬಯಸ್ತೀವೋ ಆಗ ನಮ್ಮಲ್ಲಿ ಒಂದು ರೀತಿಯ ಅಡಿಕ್ಷನ್ ವ್ಯಸನ ಪ್ರಾರಂಭವಾಗ್ಬಿಡುತ್ತೆ ಅನುಭವಿಸೋ ಸಮಯದಲ್ಲಿ ಅನುಭವಿಸಿ ತಕ್ಷಣ ಅದನ್ನಲ್ಲಿ ಬಿಟ್ಬಿಡಿ ಅನುಭವಿಸಿದ ನಂತರ ಪುನಃ ಅದು ನಮ್ಮ ಮನಸ್ಸಿನಲ್ಲಿ ಇಂಪ್ರೆಷನ್ ನ ಕ್ರಿಯೇಟ್ ಅದು ಇದು ಹೇಗೆ ಅಂತಂದ್ರೆ ರೇಷನ್ ಶಾಪ್ ಹೋಗಿ ಹತ್ ಕಿಲೋ ರೈಸ್ ಅಕ್ಕಿ ತಗೊಂಡ್ ಬರ್ತೀರಿ ಅಕ್ಕಿನ ಬ್ಯಾಗಲ್ಲಿ ತಗೊಂಡ್ ಬರ್ತೀರಿ ತಗೊಂಡ್ ಬಂದ್ ಮನೆಗ್ ಬಂದ ತಕ್ಷಣ ಏನ್ ಮಾಡ್ತೀರಿ ಆ ಅಕ್ಕಿ ಬ್ಯಾಗ್ ನ ಕೆಳಗಿಟ್ಬಿಡ್ತೀರಿ ಕೆಳಗೆ ಆದ್ಮೇಲೆ ಅದು ಮುಗೀತು ನೀವ್ ಅದ್ರ ಬಗ್ಗೆ ಮರ್ತ ಹೋಗ್ತೀರಿ ಅದೇನಿದ್ರು ನಿಮ್ ಹೆಂಡತಿ ಅವ್ರ ಏನ್ ಮಾಡ್ಬೇಕು ಅದ್ ಮಾಡ್ಕೊತ ಮರಿತೀರಾ ಇಲ್ವಾ ನೀವು ಆ ರೀತಿ ಯಾಕೆ ಮರಿಬಾರದು ತಗೊಂಡ್ ಬರೋವಾಗ ಚೆನ್ನಾಗ್ ಗೊತ್ತಿತ್ತು ಇದು ತೂಕ ಇದೆ ಅಂತ ಅಲ್ಲಿ ತಂದಿಟ್ಟಾದ್ಮೇಲೆ ಅದನ್ ಬಿಟ್ರಿ ಹಾಗೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಅನುಭವಿಸಿ ಅವು ಮನಸ್ಸನ್ನ ಅರಳಿಸಲಿ ಆದ್ರೆ ಮನಸ್ಸನ್ನ ಕೆರಳಿಸೋದು ಬೇಡ ಅಂತ ಹೇಳ್ತಾರೆ ಸಿದ್ದೇಶ್ವರ ಸ್ವಾಮಿಗಳು ಅದು ನಮ್ಮ ಕೈಯಲ್ಲಿದೆ ಅವುಗಳನ್ನ ಹೇಗ್ ಬಳಸಿಕೊಳ್ಳಬೇಕು ಅಂತ ಗಮನಿಸಿ ನೋಡಿ ಪ್ರಕೃತಿ ಎಷ್ಟು ಸುಂದರವಾಗಿದೆ ಹರಡಿಕೊಂಡ ವಿಶಾಲವಾದ ಆಕಾಶ ಮೈಚೆಲ್ಲಿ ಕುಳಿತ ಹಸಿರು ಭೂರಮೆ ಹರಿಯುವ ಹೊಳೆ ಜುಳು ಜುಳು ನಿನಾದವನ್ನು ಉಂಟು ಮಾಡುವ ನದಿ ಭೋರ್ಗರೆಯುವ ಕಡಲ ತೀರ ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿಗಳು ಮರದ ಮೇಲೆ ಕುಳಿತು ಚಿಲಿಪಿಲಿಗುಟ್ಟುವ ಪಕ್ಷಿಗಳು ವರ್ಣರಂಜಿತ ಚಿಟ್ಟೆಗಳು ತೂರಾಡುವ ಪೈರುಗಳು ಹಸಿರು ಸೀರೆಯುಟ್ಟ ಹೊಲ ಗದ್ದೆಗಳು ಬೆಳೆದು ನಿಂತ ಮರಗಿಡಗಳು ಮಿನುಗುವ ತಾರೆಗಳು ಹಗಲು ಇರುಳಿನಲ್ಲಿ ಲಾಂದ್ರಗಳಂತಿರುವ ಸೂರ್ಯ ಚಂದ್ರರು ಸುಳಿಯುವ ತಂಗಾಳಿ ಚಿತ್ರವಿಚಿತ್ರ ಪ್ರಾಣಿಗಳು ಪಶುಗಳು ಪಕ್ಷಿಗಳು ಜಂತುಗಳು ಗಿಡಗಳು ಪೊದೆಗಳು ಹುಲ್ಲುಗಾವಲುಗಳು ನಾನೆಲ್ಲೋ ಕೆಲವನ್ನ ನಿಮ್ಮ ಮುಂದೆ ಇಡ್ತಿದ್ದೀನಿ ಪ್ರಕೃತಿ ರಮಣೀಯವಾದ ಸ್ಥಳಗಳಲ್ಲಿ ಮನುಷ್ಯ ಶಾಂತಿಯನ್ನ ಕಾಣ್ತಾನೆ ಭಗವಂತನೊಡನೆ ಸೇರಿಬಿಡ್ತಾನೆ ಆ ಭಗವಂತ ಮತ್ತೆಲ್ಲೂ ಇಲ್ಲ ನಿಸರ್ಗದ ಆ ರಮಣೀಯ ದೃಶ್ಯದಲ್ಲಿ ನಾವು ಒಂದಾದ್ರೆ ಖಂಡಿತವಾಗಿಯೂ ಶಾಂತಿ ತಂತಾನೆ ನಮ್ಮ ಮನಸ್ಸಿನಲ್ಲಿ ಉಂಟಾಗತ್ತೆ ಪ್ರಕೃತಿಯ ಮಡಿಲಿನಲ್ಲಿ ಒಬ್ಬರೇ ಕುಳಿತು ನಡೆದಾಡಿ ವೀಕ್ಷಿಸಿ ಜೀವನದಲ್ಲಿ ಆಗಾಗ ಸಂತತವನ್ನ ಉಣ್ಣಬೇಕು ಈ ಕಾಂಕ್ರೀಟ್ ಜಂಗಲ್ ಆಗಿರುವಂತಹ ನಮ್ಮ ಪಟ್ಟಣಗಳು ನಗರಗಳು ನಮ್ಮನ್ನ ಪ್ರಕೃತಿಯಿಂದ ಬೇರ್ಪಡಿಸಿ ಬಿಟ್ಟಿವೆ ಈ ನಗರಗಳಲ್ಲಿ ಪಟ್ಟಣಗಳಲ್ಲಿ ವಾಸ ಮಾಡುವಂತಹ ಜನರಿದಾರಲ್ಲ ಅವರು ದೇ ಆರ್ ಡಿಸ್ಕನೆಕ್ಟೆಡ್ ಫ್ರಮ್ ದೇರ್ ಸೋರ್ಸ್ ಸೋರ್ಸ್ ಅಂದ್ರೆ ಮೂಲ ನಮ್ಮ ಮೂಲವೇ ಪ್ರಕೃತಿ ಮನುಷ್ಯ ಕಾಡು ಪ್ರಾಣಿಯಾಗಿದ್ದವನು ಪುರಾತನ ಕಾಲದಲ್ಲಿ ಮನುಷ್ಯ ಎಲ್ಲಿ ವಾಸ ಮಾಡ್ತಾ ಇದ್ದ ಕಾಡುಗಳಲ್ಲೇ ಆಗಿದ್ದದ್ದು ಕಾಡುಗಳೇ ಪಟ್ಟಣಗಳು ಇರಲಿಲ್ಲ ನಗರಗಳು ಇರಲಿಲ್ಲ ಕಾಡುಗಳ ಮಧ್ಯೆ ಪ್ರಕೃತಿಯ ಒಂದು ರಮಣೀಯ ದೃಶ್ಯವನ್ನು ಆಸ್ವಾದಿಸುತ್ತ ಇತರ ಜೀವಿಗಳೊಡನೆ ಸಹಕಾರವನ್ನ ಹೊಂದಿ ಇತರ ಜೀವಿಗಳೊಡನೆ ಒಂದು ಸುಂದರವಾದಂತಹ ಸಮನ್ವಯವನ್ನ ಏರ್ಪಡಿಸಿಕೊಂಡು ಬದುಕಿ ಬಾಳ್ದ ನಗರ ಪ್ರದೇಶಗಳಲ್ಲಿ ಉಸಿರುಗಟ್ಟಿಸುವ ವಾತಾವರಣವಿದೆ ಅಂಥ ವಾತಾವರಣದಿಂದ ಬಿಡಿಸಿಕೊಂಡು ಪ್ರಕೃತಿ ರಮಣೀಯ ಕ್ಷೇತ್ರಗಳಲ್ಲಿ ಕೆಲವು ದಿನಗಳನ್ನ ಕಳೆದಾಗ ದೊರೆಯುವ ಆ ಆನಂದ ಉಲ್ಲಾಸವೇ ಅವರ್ಣನೀಯ ಕಾರಣ ನಿಸರ್ಗ ನಮ್ಮ ಮಾತೆ ನಿಸರ್ಗವೇ ನಮ್ಮ ತಾಯಿ ಪೂರ್ವದಲ್ಲಿ ಋಷಿ ಮುನಿಗಳು ಸಿದ್ಧ ಪುರುಷರು ವಾಸ ಮಾಡ್ತಾ ಇದ್ದಿದ್ದು ಅರಣ್ಯಗಳ ಹುಟೀರುಗಳಲ್ಲೇ ಅವರು ನೆಲೆಸ್ತಾ ಇದ್ದಿದ್ದು ಅರಣ್ಯದಲ್ಲೇ ಹಗಲಿರುಳು ನಿಸರ್ಗದ ಸಾನ್ನಿಧ್ಯವನ್ನ ಆಸ್ವಾದಿಸುತ್ತಿದ್ದವರು ಪ್ರಕೃತಿ ಕೊಟ್ಟದ್ದನ್ನ ಉಂಡು ಸಾಧನೆಯಲ್ಲಿ ತೊಡಗಿಸಿಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಕಾಯಕ ಯೋಗಿಗಳಾಗಿ ಜ್ಞಾನಿಗಳಾಗಿ ಧ್ಯಾನಿಗಳಾಗಿ ಸತ್ಯವನ್ನ ಸಾಕ್ಷಾತ್ಕರಿಸಿಕೊಂಡು ಉಪನಿಷತ್ತುಗಳನ್ನು ವೇದಗಳನ್ನು ನಮ್ಮ ಮುಂದೆ ಇಟ್ಟರು ಆ ಋಷಿ ಮುನಿಗಳು ಆ ಉಪನಿಷತ್ತು ಮತ್ತು ವೇದಗಳು ಸತ್ಯವಾಕ್ಯಗಳು ಅವರು ತಮ್ಮ ಧ್ಯಾನದ ಆಳದಲ್ಲಿ ಕಂಡುಕೊಂಡಂತಹ ಸತ್ಯವನ್ನ ವೇದಗಳ ರೂಪದಲ್ಲಿ ಉಪನಿಷತ್ತುಗಳ ರೂಪದಲ್ಲಿ ಬರಬಹುದು ಈಶಾವಾಸ್ಯ ಉಪನಿಷತ್ತಿನ ಬಗ್ಗೆ ನಿಮಗೆ ಗೊತ್ತಿರಬಹುದು ಒಂದು ಸುಂದರವಾದ ಉಪನಿಷತ್ತು ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನ ತ್ಯಕ್ತೇನ ಮುಂಜೀತ ಮಾಗೃದ ಕಸ್ಯ ಸ್ವಿಧನ ಸರ್ವವೂ ಈಶನ್ ವಾಸಸ್ಥಾನ ಆ ಪರಮಾತ್ಮನು ಇಲ್ಲದೆ ಇರೋ ಸ್ಥಾನವೇ ಇಲ್ಲ ಈಶಾ ವಾಸ್ಯ ಇದಂ ಸರ್ವಂ ಕಣ ಕಣದಲ್ಲೂ ಭಗವಂತನ ಒಂದು ಅಸ್ತಿತ್ವವಿದೆ ಎತ್ತಿಂಚ ಜಗತ್ಯ ಜಗತ್ ತೇನತ್ಯಕ್ತೇನ ಬುಂಜೀತ ತ್ಯಜಿಸಿ ಭುಜಿಸುವುದನ್ನು ಕಲಿ ಎಲ್ಲ ನನಗೆ ಬೇಕು ಅಂತ ಭುಜಿಸಬೇಡ ತ್ಯಜಿಸಿ ಭುಜಿಸು ನಿನಗೆ ಬೇಕೋ ಅಷ್ಟೇ ಅದಕ್ಕಿಂತ ಹೆಚ್ಚು ಭುಜಿಸಬೇಡ ಸಂಗ್ರಹಿಸಬೇಡ ಅಸಂಗ್ರಹ ಅಸಂಗ್ರಹ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ತಿಂಡಿ ತಿನ್ನಕ್ ಮೊದ್ಲು ಊಟ ಮಾಡಕ್ ಮೊದ್ಲು ಸ್ವಲ್ಪ ತಿಂಡಿನ ಸ್ವಲ್ಪ ಊಟನ ತೆಗೆದು ಸುತ್ತಮುತ್ತಲು ಇರುವಂತಹ ಪಶು ಪಕ್ಷಿಗಳಿಗೆ ಅಂತ ಹಾಕ್ತಿದ್ರು ಅರ್ಥ ಇದ್ರೆ ಇಲ್ವಾ ತ್ಯಜಿಸಿ ಭುಜಿಸುವ ಒಂದು ದ್ಯೋತಕ ಅದು ದ್ಯೋತಕ ನಮ್ಮ ಜೀವನವನ್ನ ನಾವು ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೇವೆ ನೋಡಿ ಈ ಈ ಸೂಕ್ತಿ ಎಷ್ಟು ಚೆನ್ನಾಗಿ ನಮ್ಮ ಅಪರಿಗ್ರಹ ಅನ್ನೋ ಒಂದು ತತ್ವವನ್ನು ತಿಳಿಸಿಕೊಡುತ್ತೆ ಅಪರಿಗ್ರಹ ಎಷ್ಟು ಮುಖ್ಯ ಸರಳ ಜೀವನ ಅನ್ನೋದು ಎಷ್ಟು ಮುಖ್ಯ ಇದನ್ನ ಕಂಡ್ಕೊಂಡ್ರು ಆ ಋಷಿ ಮುನಿಗಳು ಎಲ್ಲಿ ನಗರಗಳಲ್ಲಿ ಪಟ್ಟಣಗಳಲ್ಲಿ ರಾಜಧಾನಿಗಳಲ್ಲಿ ರಾಜನ ಆಸ್ಥಾನಗಳಲ್ಲಿ ಇದ್ದು ಅಲ್ಲ ಅರಣ್ಯದಲ್ಲಿ ಕುಟೀರಗಳಲ್ಲಿ ನಿಸರ್ಗದ ಮಡಿಲಿನಲ್ಲಿ ಈ ಬಹಿರಂಗ ಪ್ರಪಂಚ ನಮ್ಮನ್ನ ಆಕರ್ಷಿಸಿ ಸೆಳೆದು ತನ್ನಲ್ಲಿ ಇಟ್ಕೊಂಡ್ಬಿಟ್ಟಿದೆ ಸದಾ ದುರಾಲೋಚನೆಗಳೇ ಸ್ವಾರ್ಥಕ್ಕೆ ಸಂಬಂಧಪಟ್ಟ ಆಲೋಚನೆಗಳೇ ವ್ಯಗ್ರ ಭಾವನೆಗಳೇ ಏನೋ ಕೊರತೆಗಳೇ ಏನೋ ಅಸಮಾಧಾನ ಏನೋ ಅತೃಪ್ತಿ ಈ ಪ್ರಾಪಂಚಿಕ ಬದುಕು ಸಾಕಪ್ಪ ಸಾಕು ಅಂತ ಅನ್ಸಿದ್ರು ನಾವೇನ್ ಮಾಡ್ತೇವೆ ವ್ಯಸನ ಅದನ್ನೇ ಅನುಭವಿಸಬೇಕು ಅಂತ ಪ್ರಯತ್ನ ಪಡ್ತೀವಿ ಹೇಗೆ ಮದ್ಯವನ್ನ ಸೇವಿಸುತ್ತಾ ವ್ಯಸನಿಯಾದಂತಹ ಒಬ್ಬ ವ್ಯಕ್ತಿ ಮದ್ಯ ಸೇವಿಸಿ ಹೊರಬಂದ ನಂತರ ಅಪವಾಸ ಹಾಕು ನನಗಿದ್ರ ಸಹವಾಸ ಅಂತಾನೆ ಮತ್ತೆ ಸಂಜೆ ಹೊತ್ತಿಗೆ ಅವನ ಕಾಲ್ ಎಳ್ಕೊಂಡು ಹೋಗುತ್ತೆ ಆ ಮದ್ಯದ ಅಂಗಡಿಗೆ ನಾವು ವ್ಯಸನಿಗಳೇ ದರ್ ಈಸ್ ಹಾರ್ಡ್ಲಿ ಎನಿ ಡಿಫರೆನ್ಸ್ ಬಿಟ್ವೀನ್ ಎನ್ ಆಲ್ಕಹಾಲಿಕ್ ಅಂಡ್ ವಿ ಪೀಪಲ್

ಅಹಂ ಬ್ರಹ್ಮಸ್ಮಿ ನನ್ನಲ್ಲೇ ಇರುವ ಬ್ರಹ್ಮ ತತ್ವದ ಜೊತೆ ಸಂಪರ್ಕವನ್ನ ಏರ್ಪಡಿಸಿಕೊಳ್ಳುತ್ತೆ ಎಷ್ಟು ಕಾಲ ಈ ಪ್ರಪಂಚದಲ್ಲಿರ್ತೀವೋ ಅಷ್ಟು ಕಾಲ ನಾವು ಬ್ರಹ್ಮನಿಗೆ ವಿಮುಖವಾಗಿರ್ತೇವೆ ತತ್ವಕ್ಕೆ ವಿಮುಖವಾಗಿ ಇರ್ತೇವೆ ಯಾವಾಗ ನಿಸರ್ಗದ ಮಡಿಲನ್ನ ಸೇರ್ತೀವೋ ಸೇರ್ತಿವೋ ಆಗ ನಾವು ಅಂತರಂಗದ ಕದವನ್ನ ತಟ್ತೇವೆ ಯಾವಾಗ ಅಂತರಂಗದ ಕದವನ್ನ ತಟ್ತೀವೋ ಅಂತರ್ಯಾಮಿ ಒಳಗೆ ನೆಲೆಸಿದನೆ ಆತ ನಮ್ಮ ಅನುಭವಕ್ಕೆ ಬರ್ತಾನೆ ಯಥಾರ್ಥದ ಅರಿವಾಗತ್ತೆ ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ ತಂತಾನೆ ಬಹಿರಂಗದ ಆಲೋಚನೆಗಳು ಕಡಿಮೆಯಾಗ್ತಾ ಹೋಗುತ್ತೆ ಯಾವಾಗ ಹೆಚ್ಚು ಕಾಲ ನೀವು ನಿಸರ್ಗದ ಜೊತೆಗೆ ಕಳಿತಿರೋ ಆವಾಗ ಮನಸ್ಸು ಪ್ರಕ್ಷುಬ್ಧ ಮನಸ್ಸು ಹತೋಟಿಗೆ ಬರುತ್ತೆ ತಂತಾನೆ ಬರುತ್ತೆ ಯು ನೀಡ್ ನಾಟ್ ಹ್ಯಾವ್ ಟು ಕಂಟ್ರೋಲ್ ವೇಗವಾಗಿ ಓಡ್ತಿರೋ ಕುದುರೆಗಳನ್ನ ನೀವು ಆ ಆ ಕುದುರೆಗೆ ಹಾಕಿರೋದಂತ ಲಗಾಮನ್ನ ಹಿಡಿದು ಎಳೆದ್ರೆ ಏನಾಗುತ್ತೆ ಕುದುರೆ ಎಗರಿ ಕೆಳಗ್ ಬೀಳುತ್ತೆ ಮನಸ್ಸು ಹಾಗೆ ವೇಗವಾಗಿ ಓಡ್ತಿದೆ ನೂರಾರು ಸಾವಿರ ಆಲೋಚನೆಗಳು ಭಾವನೆಗಳು ಪ್ರತಿನಿತ್ಯ ಹುಟ್ಟತಾ ಇದೆ ಇಂಥ ಮನಸ್ಸನ್ನ ವೇಗವಾಗಿ ಎಳೆದುಕೂಸ್ಲಿಕ್ಕೆ ಆಗಲ್ಲ ನಿಧಾನವಾಗಿ ಅದನ್ನ ತರಬೇತಿಗೆ ತರಬೇಕು ಅದನ್ನ ನಿಧಾನವಾಗಿ ತರಬೇತಿಗೆ ಬರ ತರಬೇಕಂದ್ರೆ ನಿಸರ್ಗದ ಮಡಿಲಿನಲ್ಲಿ ಹೋಗಿ ಕುಳಿತುಕೊಳ್ಳಿ ಆಲೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಪ್ರಕೃತಿಯ ಮಡಿಲಿನಲ್ಲಿ ಕುಳಿತುಕೊಳ್ಳಿ ಹಲವಾರು ನಿಮಿಷಗಳ ಕಾಲ ಸುತ್ತ ತಲು ಇರುವ ಪ್ರೇಕ್ಷಣೀಯ ಆ ದೃಶ್ಯವನ್ನ ನೋಡ್ತಾ ಕುಳಿತುಕೊಳ್ಳಿ ಸುಮ್ಮನೆ ನೋಡ್ತಾ ಕುಳಿತುಕೊಳ್ಳಿ ನೋಡ್ತಾ 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 ಆಲೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಆಲೋಚನೆಗಳು ಕಡಿಮೆ ಆಗ್ತಾ ಹೋದ ಹಾಗೆ ಏನಾಗುತ್ತೆ ಅಂದ್ರೆ ಆಲೋಚನೆಗಳ ಮಧ್ಯೆ ಇರುವಂತ ಅಂತರವಿದೆಯಲ್ಲ ಅದು ಹೆಚ್ಚಾಗ್ತಾ ಹೋಗುತ್ತೆ ಸಹಜವಾಗಿ ಮನುಷ್ಯನ ಮೆದುಳಿನ ಅಲೆಗಳು ಬೀಟಾ ಅಲೆಗಳಾಗಿರುತ್ತವೆ ಬೀಟಾ ಅಲೆಗಳು ಅಂತಂದ್ರೆ ಹನ್ನೆರಡಕ್ಕಿಂತ ಹೆಚ್ಚು ಇಪ್ಪತ್ನಾಲ್ಕರ ತನಕ ಟ್ವೆಲ್ ಟು ಟ್ವೆಂಟಿ ಫೋರ್ ಹರ್ಟ್ಸ್ ಅಂತೀವಿ ಇದು ಸಾಮಾನ್ಯ ದೈನಂದಿನ ಚಟುವಟಿಕೆಗಳಲ್ಲಿ ಇದ್ದಾಗ ಟ್ವೆಲ್ ಟು ಟ್ವೆಂಟಿ ಫೋರ್ ಹರ್ಟ್ಸ್ ಇರುತ್ತೆ ಆದ್ರೆ ಯಾವಾಗ ಪ್ರಕೃತಿಯ ಮಧ್ಯೆ ನೀವು ಕುಳಿತುಕೊಳ್ತಿರೋ ಆಲೋಚನೆಗಳ ಸಂಖ್ಯೆ ಕಡಿಮೆ ಆಗತ್ತೆ ಹನ್ನೆರಡರಿಂದ ಇಪ್ಪತ್ನಾಲ್ಕು ಹರ್ಡ್ಸ್ ಅಲ್ಲ ಹಾರ್ಡ್ಲಿ ಫೋರ್ ಆರ್ ಲೆಸ್ ದಾನ್ ಫೋರ್ ಹರ್ಡ್ಸ್ ಯು ಗೆಟ್ ಇನ್ ಟು ಥೀಟಾ ಅಂಡ್ ಯು ಗೆಟ್ ಇನ್ ಟು ಡೆಲ್ಟಾ ವೇವ್ಸ್ ಬೀಟಾ ವೇವ್ಸ್ ಇರೋದು ಆಲ್ಫಾ ವೇವ್ಸ್ ಬರುತ್ತೆ ಆಲ್ಫಾ ವೇವ್ಸ್ ಇಂದ ಕಡಿಮೆ ಆದಾಗ ನಾವು ತಲ್ಲೀನರಾಗ್ತೀವಿ ಮಾಡ್ತಾ ಇರೋ ಕೆಲಸದಲ್ಲಿ ತಲ್ಲೀನರಾಗ್ತೀವಿ ಹೊರ ಜಗತ್ತನ್ನ ನಾವು ತ್ಯಜಿಸುತ್ತೇವೆ ಒಳ ಜಗತ್ತನ್ನ ಪ್ರವೇಶ ಮಾಡ್ತೇವೆ ಫೋರ್ ಹರ್ಡ್ಸ್ಗೆ ಹೋದಾಗ ಧ್ಯಾನದ ಆಳವನ್ನ ಪ್ರವೇಶ ಮಾಡ್ತೀವಿ ದಟ್ ಈಸ್ ಕಾಲ್ಡ್ ಆಸ್ ಡೆಲ್ಟಾ ಅಂಡ್ ಥೀಟಾ ವೇವ್ಸ್ ಲೇಟರ್ ಗದ್ದಲದಿಂದ ಕೂಡಿದ ಮನಸ್ಸಿನಲ್ಲಿ ಸತ್ಯ ಗೋಚರವಾಗಲು ಸಾಧ್ಯವಿಲ್ಲ ಯಾವಾಗ ಗದ್ದಲ ಕಡಿಮೆಯಾಗಿ ಆಲೋಚನೆಗಳು ನಿರ್ಗಮಿಸಿ ನಿಶಬ್ಧ ಅಥವಾ ಮೌನ ಮನಸ್ಸಿನಲ್ಲಿ ಉಂಟಾಗತ್ತೋ ಆಗ ಮೌನದ ಹಿಂದೆ ಇರುವಂತಹ ಆ ಸತ್ಯ ಸ್ವರೂಪನಾದ ಭಗವಂತ ನಮ್ಮೊಡನೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ದ ವಾಯ್ಸ್ ಆಫ್ ಸೈಲೆನ್ಸ್ ಮೌನ ಆಳವಾಗತ್ತೆ ಸ್ತಬ್ಧತೆ ಉಂಟಾಗತ್ತೆ ಆ ಮೌನದಿಂದ ಒಂದು ವಾಣಿ ಕೇಳಿಸಿ ಬರುತ್ತೆ ಅದನ್ನೇ ವಾಯ್ಸ್ ಆಫ್ ದ ಸೈಲೆನ್ಸ್ ಅಂತ ಹೇಳೋದು ಸೈಲೆನ್ಸ್ ಇಸ್ ನಥಿಂಗ್ ಬಟ್ ಗಾಡ್ ಗಾಡ್ಲಿ ಇಟ್ ಇಸ್ ಆ ಭಗವಂತನ ವಾಣಿ ಆಗ ಮೌನ ವಾಣಿಯು ನಮಗೆ ಕೇಳಿಸುತ್ತೆ ಅಂತಹ ವಾಣಿಗಳೇ ಮಹಾವಾಕ್ಯಗಳು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಆಯಮೇವಾ ಬ್ರಹ್ಮನ್ ಇಂಥ ಮಹಾವಾಕ್ಯಗಳು ಹೊರಬಂದದ್ದು ಅಂತ ತೀವ್ರವಾದ ಮೌನ ಸ್ಥಿತಿಯಲ್ಲಿ ಆದ್ರೆ ನಮ್ ಸಮಸ್ಯೆ ಏನ್ ಗೊತ್ತಾ ಪ್ರಕೃತಿಯನ್ನ ಆಸ್ವಾದಿಸಲು ಒಂದು ವಿಧಾನವಿದೆ ಆ ವಿಧಾನ ನಮಗ್ ಗೊತ್ತಿಲ್ಲ ಹೋಗ್ತೀವಿ ಟೂರ್ ಅಂತ ಹೋಗ್ತೀವಿ ಕಾರವಾರದ ಕಡಲ ತೀರದಲ್ಲಿ ಕುತ್ಕೊಳ್ತೀವಿ ನಮ್ಮ ಸುತ್ತಲೂ ಬಂಧು ಬಾಂಧವರು ಬಂದಿದ್ದಾರೆ ಮಿತ್ರರು ಬಂದಿದ್ದಾರೆ ದೂರದ ಸೂರ್ಯಾಸ್ತವನ್ನ ನೋಡ್ತೇವೆ ತಕ್ಷಣ ಕನ್ಯಾಕುಮಾರಿಯಲ್ಲಿ ನಾನು ನೋಡಿದ ಸೂರ್ಯಾಸ್ತ ಜ್ಞಾಪಕಕ್ಕೆ ಬರುತ್ತೆ ತಾರವಾರದ ಸೂರ್ಯಾಸ್ತವನ್ನ ಕನ್ಯಾಕುಮಾರಿಯ ಸೂರ್ಯಾಸ್ತದ ಜೊತೆ ತುಲನೆ ಮಾಡ್ತೀವಿ ಹೋಲಿಕೆ ಮಾಡ್ತೀವಿ ಇದು ಚೆನ್ನಾಗಿತ್ತು ಅದು ಚೆನ್ನಾಗಿಲ್ಲ ಅಲ್ಲಿಗೆ ಮನಸ್ಸಿನಲ್ಲಿ ತುಂಬಿರೋದೇನು ಗದ್ದಲ ಎಲ್ಲಿ ವಿಮರ್ಶೆ ವಿಶ್ಲೇಷಣೆ ತುಲನೆ योचने भावने बो अलगे मुगित मन थाट क्रियेट हेल आफ नॉयस इन मैं अद्कू कृष्णमूर्ति थाट के सानी प्रॉब्लम बिका थाट इट सेफ इज द प्रॉल थाट के साल्व एनी प्रा बिका थाट इट से द प्रालम ಪ್ರಕೃತಿಯ ಮಧ್ಯೆ ಹೋಗಿ ಕುಳಿತುಕೊಳ್ಳೋದು ಈ ಯೋಚನೆಗಳಿಂದ ಹೊರಬಂದು ಮೌನ ವಲಯವನ್ನ ಪ್ರವೇಶ ಮಾಡಲು ಹೊರಗೂ ನೀರ ಮೌನ ಒಳಗೂ ನೀರವ ಮೌನ ಇರೋದೇ ಮೌನ ಆದ್ರೆ ಆ ಮೌನವನ್ನ ಕೆಡಿಸಿ ಗದ್ದಲವನ್ನ ಏರ್ಪಡಿಸಿರೋರು ನಾವು ಇಂಥ ಒಂದು ದೃಶ್ಯವನ್ನ ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ ಹೊಳೆ ಪಕ್ಕದಲ್ಲಿ ಹೋಗಿ ಕುಳಿತಕೊಂಡ್ ಹಾಗೆ ಎಷ್ಟೋ ಕಾಲ ಅಲ್ಲಿ ಕುಳಿತುಕೊಂಡು ಸಂಜೆ ಸೂರ್ಯಾಸ್ತದ ಸಮಯ ನಿಮ್ಮನ್ನೀ ಮರ್ತೇ ಹೋಗಿದ್ದೀರಿ ಬಾಹ್ಯ ಪ್ರಪಂಚದ ಗೊಡವೆಯೇ ಇಲ್ಲ ಅಂತರಂಗದ ಅಂತರ್ಯಾಮಿಯನ್ನ ಸೇರ್ಬಿಟ್ಟಿದಿರಿ ಅದು ಮೌನದ ಮೇಲೆ ಅಂತ ಮೌನಕ್ಕೆ ಕೊಂಡೊಯ್ಯುವ ಶಕ್ತಿ ನಿಸರ್ಗಕ್ಕಿದೆ ಹಾಗಾಗಿ ಆಗಾಗ ನಿಸರ್ಗದ ಸಂಪರ್ಕಕ್ಕೆ ಬನ್ನಿ ಆದರೆ ಅದನ್ನ ಸರಿಯಾಗಿ ಬಳಸಿಕೊಳ್ಳುವ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ ಅಂತ ಹೇಳ್ತಾ ಈ ಸತ್ಸಂಗವನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಮುಂದಿನ ಸತ್ಸಂಗದಲ್ಲಿ ಸತ್ಸಂಗ ಹೇಗೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ನಮ್ಮನ್ನ ಅಂತರ್ಯಾಮಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂತ ನಿಮ್ಮೊಡನೆ ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೇನೆ ಈ ಒಂದು ಅವಕಾಶಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಮತ್ತು ಧ್ಯಾನ ಮತ್ತು ವ್ಯಾಸಂಗ ವೃತ್ತದ ನಿರ್ದೇಶಕ ದ್ವಯರಿಗೂ ನಮನಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಪೇಷಂಟ್ ಲಿಸನಿಂಗ್